ಇವತ್ತಿನ ಕರೆಂಟ್ ಅಫೇರ್ ಗೆ ನಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ಒತ್ತಿನಣೆ ಅವಾಂತರ, ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಶಾಸಕರ, ವಿರೋಧ ಪಕ್ಷದವರ, ಕಾಮಗಾರಿಯನ್ನು ನಡೆಸ್ತಾ ಇರುವವರ, ಆ ಭಾಗದ ಜನತೆಯ, ಜನಪ್ರತಿನಿಧಿಗಳ? ಪದೇ ಪದೇ ಇದೀಗ ಸಮಸ್ಯೆಗಳಾಗ್ತಾ ಇರತಕ್ಕಂಥದ್ದು. ಮುಂದಿನ ದಿನ ಯಾರ್ದಾದ್ರೂ ಜೀವವನ್ನು ಇದು ಬಲಿ ಪಡೆದುಕೊಳ್ಳುವ ಮೊದಲಿಗೆ ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ಒತ್ತಿನಣೆಯ ವಿಚಾರದ ಕುರಿತಾಗಿ ಅನೇಕ ದಿನಗಳಿಂದ ಸ್ಟೋರಿಯನ್ನ, ಪ್ಯಾಕೇಜ್ಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ವಿ. ಇವತ್ತು ನೇರವಾಗಿ ನಿಮ್ಮ ಎದುರಿಗೆ ನಾವಿದ್ದೇವೆ, ನಿಮ್ಮ ಕರೆಗಳನ್ನು ಕೂಡ ಸಂಪರ್ಕಕ್ಕೆ ಪಡಿತೇವೆ. ನಮ್ಮೊಂದಿಗೆ ಓರ್ವ ಜನಪ್ರತಿನಿಧಿ ಆಗಿರ್ತಕ್ಕಂತಹ ಅಥವಾ ಕಾರ್ಮಿಕ, ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ರವಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರವಿ ಶೆಟ್ಟಿ ಅವರೊಂದಿಗೆ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಈತ ನಡುವೆ ಒತ್ತಿನಣೆಯಲ್ಲಿ ಏನಾಗ್ತಾ ಇದೆ, ಸಮಸ್ಯೆ ಯಾವ ರೀತಿ ಆಗಿದೆ, ಆ ಕುರಿತಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ನೋಡಿ ಬರೋಣ. ಅದಾದ ಬಳಿಕ ಚರ್ಚೆಯನ್ನು ಮುಂದುವರಿಸ್ತೇವೆ. ಮುಂಗಾರು ಮೊದಲ ಮಳೆಗೆ ಒತ್ತಿನೆಣ್ಣೆಯಲ್ಲಿ ನಿರ್ಮಾಣಗೊಂಡ ನೂತನ ರಸ್ತೆಯ ಪಕ್ಕದ ಗುಡ್ಡ ಮಣ್ಣು ಕುಸಿದು ನೂತನ ನಿರ್ಮಾಣದ ರಾಷ್ಟೀಯ ಹೆದ್ದಾರಿ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡು ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಮಂಗಳವಾರ ರಾತ್ರಿ ಸುರಿದ ಮಳೆಯಿಂದ ಹೆನ್ಬೇರು ಪ್ರದೇಶದಲ್ಲಿನ ನೀರು ಹರಿದು ಗುಡ್ಡದ ಮೇಲಿನಿಂದ ಜಲಪಾತದಂತೆ ಬಿದ್ದು ಇದರ ಒತ್ತಡದಿಂದ ಗುಡ್ಡ ಕುಸಿದಿದೆ. ಇದರಿಂದ 5 ತಾಸು ರಾಷ್ಟೀಯ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿತ್ತು. ಈ ಹಿಂದೆಯೇ ಅಪಾಯದ ಮುನ್ಸೂಚನೆ ಅರಿತ ಅಧಿಕಾರಿಗಳು ವಾರದ ಹಿಂದೆ ತರಾತುರಿಯಲ್ಲಿ ಬದಲಿ ರಸ್ತೆ ನಿರ್ಮಾಣ ಮಾಡಿದ್ರೂ ಕೂಡ ಈ ರಸ್ತೆಯಲ್ಲೂ ಕುಸಿತದ ರಭಸಕ್ಕೆ ಮಣ್ಣುಗಳು ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇದರಿಂದ ಅಪಾಯದಿಂದ ಪಾರಾದ ಪ್ರಯಾಣಿಕರು ಮೂಗಿನ ಮೇಲೆ ಬೆರಳಿಟ್ಟು ಬದುಕಿದ್ದೇವೆ ಎಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮೇ ಮೊದಲ ವಾರದಲ್ಲಿಯೇ ಪ್ರಾರಂಭಗೊಂಡ ಮಳೆಯ ಕಾರಣದಿಂದ ನಿರೀಕ್ಷಿತ ಕಾಮಗಾರಿಗಳು ಅರ್ಧಕ್ಕೆ ಅಂತ್ಯಗೊಂಡಿದೆ. ಮಳೆಯ ಮುನ್ನವೇ ಕಾಮಗಾರಿ ಮುಗಿಸಬೇಕೆಂಬ ಹೆದ್ದಾರಿ ಕಾಮಗಾರಿ ಕಂಪನಿಯ ಅಧಿಕಾರಿಗಳಿಗೆ ಇಲ್ಲಿನ ಭೌಗೋಳಿಕ ಲಕ್ಷಣಗಳು ನಿದ್ದೆಗೆಡಿಸಿವೆ. ಈ ಗುಡ್ಡವನ್ನು ಸುಮಾರು 60 ಅಡಿ ಆಳಕ್ಕೆ ಕೊರೆದು ರಸ್ತೆ ನಿರ್ಮಾಣ ಮಾಡಿದವರ ಲೆಕ್ಕಾಚಾರ ತಲೆಕೆಳಗಾಗಿದೆ. ಗುಡ್ಡಕ್ಕೆ ಕಬ್ಬಿಣದ ಸಲಾಕೆಗಳನ್ನು ಪೋಣಿಸಿ ಕಾಂಕ್ರೀಟೀಕರಣ ಮಾಡುವ ಪ್ರಯತ್ನ ಕೂಡ ವಿಫಲವಾಗಿದೆ. ಯಾವುದೇ ಮುಂಜಾಗ್ರತೆ ಕ್ರಮವಾಗಲಿ, ಸುರಕ್ಷತಾ ಕ್ರಮವಾಗಲಿ ಅನುಸರಿಸದೆ ಕಳೆದ ತಿಂಗಳಿನಿಂದ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದ್ದ ರಸ್ತೆಯಲ್ಲಿ ಈಗ ಗುಡ್ಡದ ಮಣ್ಣು ತುಂಬಿದೆ. ಕಂಪನಿಯ ಜೆಸಿಪಿ ಮೂಲಕ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಅಭಿಯಂತರರು ಸ್ಥಳ ಪರಿಶೀಲನೆ ಮಾಡಿದ್ದನ್ನು ಬಿಟ್ಟರೆ ಬೇರಾವ ಬದಲಾವಣೆಗಳು ಆಗಲಿಲ್ಲ. ಬೇರೆಲ್ಲಾ ವಿಚಾರಗಳನ್ನು ಮುಂದಿಟ್ಟು ಉಗ್ರ ಪ್ರತಿಭಟನೆ ಮಾಡುವ ಬೈಂದೂರು ಭಾಗದ ಜನಪ್ರತಿನಿಧಿಗಳು, ಮುಖಂಡರು, ಸ್ವಯಂ ಘೋಷಿತ ಬುದ್ಧಿಜೀವಿಗಳು ತಮ್ಮ ಕಣ್ಣೆದುರು ಒತ್ತಿನೆಣ್ಣೆ ಗುಡ್ಡ ಕುಸಿದು ಬೀಳುತ್ತಿದ್ರೂ ತುಟಿ ಬಿಚ್ಚಲಿಲ್ಲ. ಈ ಭಾಗದ ಕೃಷಿ ಪ್ರದೇಶಕ್ಕೂ ಮಣ್ಣು ಸೇರುತ್ತಿದ್ದರೂ ಧ್ವನಿ ಎತ್ತಲಿಲ್ಲ. ಇಲಾಖೆಗಳು ಸಹ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಒಟ್ಟಾರೆಯಾಗಿ ಯಾರೂ ಕೂಡ ಹೆದ್ದಾರಿಯ ಸಮಸ್ಯೆಯನ್ನು ಪರಿಗಣಿಸದಿರುವುದು ಮಾತ್ರ ದೊಡ್ಡ ದುರಂತ. ಘಟನಾ ಸ್ಥಳಕ್ಕೆ ಬೈಂದೂರು ವಿಶೇಷ ತಹಶೀಲ್ದಾರರಾದ ಕಿರಣ್ ಗೋರಯ್ಯ ಮತ್ತು ವೃತ್ತ ನಿರೀಕ್ಷಕ ರಾಘವ್ ಪಡೀಲ್ ಮತ್ತು ಸಿಬ್ಬಂದಿಗಳು ಸಂಚಾರ ನಿಯಂತ್ರಿಸುವ ಬಗ್ಗೆ ಹರಸಾಹಸ ಪಡಬೇಕಾಯಿತು. ಜಯಶೇಖರ್ ಮಡ್ಪಾಡಿ, ಸ್ಪಂದನಾ ನ್ಯೂಸ್, ಕುಂದಾಪುರ. ಒಂದು ವರದಿಯನ್ನ ಕೇಳಿದ್ರಿ, ಆ ಭಾಗದ ಜನಪ್ರತಿನಿಧಿಗಳು, ಆ ಭಾಗದ ಶಾಸಕರು, ಆ ಭಾಗದ ವಿರೋಧ ಪಕ್ಷದವರು ಇವರೆಲ್ಲರೂ ಕೂಡ ಇದೀಗ ಎಲ್ಲಿದ್ದಾರೆ? ಆ ಭಾಗದ ಜನತೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ಸ್ವಾಮಿ. ಒಂದು ಅವೈಜ್ಞಾನಿಕವಾಗಿ ಆ ಭಾಗದ ಭೌಗೋಳಿಕ ಲಕ್ಷಣಗಳನ್ನ ಅರಿತುಕೊಳ್ಳದೆ ಆ ಒಂದು ಒತ್ತಿರಣೆ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಇದರ ಪ್ರತಿಫಲ ಇದೀಗ ಪದೇ ಪದೇ ಗುಡ್ಡ ಕುಸಿತಾ ಇರತಕ್ಕಂಥದ್ದು. ಬಹುಶಃ ಆ ಭಾಗದ ಜನಪ್ರತಿನಿಧಿಗಳಲ್ಲಿ ರವಿ ಶೆಟ್ಟಿ ಅವರು ಕೂಡ ಸೇರ್ತೀರಾ? ಹಾಗೇನಿಲ್ಲ. ಅಲ್ಲ, ನಿಮ್ಮ ಇದೇ ರವಿ ಶೆಟ್ಟಿ ಅವರು ಪ್ರತಿಭಟನೆಯನ್ನ ಮಾಡುವಾಗ ಬೈಂದೂರಿನ ಜನತೆ ನಿಮ್ಮ ಪರವಾಗಿ ಕೂಡ ಇದ್ರು. ರವಿ ಶೆಟ್ಟಿ ಅವರ ನಿಮ್ಮದು ಕೂಡ ಇವತ್ತು ಜವಾಬ್ದಾರಿ ಇದೆ ಇದರ ಬಗ್ಗೆ. ಖಂಡಿತವಾಗಿಯೂ ಹೇಳ್ತೇನೆ. ಇದು ಏನಾಗಿದೆ ಅಂತ ಹೇಳಿದ್ರೆ, 60 ಅಡಿ ಅದನ್ನ ಕುಸ್ತಿದ್ದಾರೆ. ಆ ಗುಡ್ಡನ 60 ಅಡಿ ಕುಸಿಯುವಾಗ ಅದರಲ್ಲಿ ಶೇಡಿ, ಮರಳು ಹಾಗೂ ಹಲವಾರು ರೀತಿಯ ಒಂದು ಮಣ್ಣು ಬರುವಂಥದ್ದಿದೆ. ಇವರಿಗೆ
ಈ ಐ ಆರ್ ಬಿ ಕಂಪನಿಯವರಿಗೆ ಅವ್ರ ಕಂಪ್ನಿಯವ್ರು ಹೋಗಲಿ, ಅವರು ಅದು ಯಾವಾಗೂ ನಮ್ಮ ಇದರಲ್ಲಿಲ್ಲ ಅಂತೇಳ್ಬಿಟ್ಟು ಯಾವುದೋ ಹೊರಗಡೆ ಒಂದು ಸ್ಟೇಟಿಂದ ಅವ್ರು ಬಂದಿದ್ದಾರೆ, ಅವರು ಹೋಗಲಿ, ನಮ್ಮ ಒಂದು ಇಲ್ಲಿ ನೋಡಬೇಕಾದಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು, ಈಗ ಅಲ್ಲಿ ಏನು ಆಳ್ತಾ ಇದ್ದಾರೋ ಅಥವಾ ಮುಂದೆ ಆಳಿದ್ದಾರೋ ಮುಂದೆ ಆಳ್ತಾರೋ ಅಥವಾ ಹಿಂದೆ ಆಳಿದ್ದಾರೋ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇರೋದು ಅಲ್ಲ. ಯಾಕೆಂದ್ರೆ ಬಂದು ಮತ ಹಾಕೋದಿಲ್ವಲ್ಲ, ಅದೇ ಆ ಮಣ್ಣು ಬಂದು ವೋಟ್ ಹಾಕೋದಿಲ್ವಲ್ಲ, ಯಾಕೆ ಬೇಕು ಅದು ಅವರಿಗೆ, ಅದು ಅವರ ಒಂದು ಬೇಜವಾಬ್ದಾರಿತನ. ಯಾಕೆ ಅಂತ ಹೇಳಿದ್ರೆ ಅದನ್ನ ಯಾವುದೇ ಒಂದು ಇಂಥ ಒಂದು ಕ್ರಮ ಇದೆ, ಒಂದು ಗುಡ್ಡೆ ಕುಸಿಯುವಾಗ ಈ ರೀತಿಯಾಗಿ ಒಂದು ಅದಕ್ಕೆ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಅಲ್ಲಿಯ ಅಧಿಕಾರಿಗಳಿಗೆ ಮತ್ತು ಇವರಿಗೆ ಇಲ್ಲದೆ ಇದ್ದದ್ದು ಬಹಳ ಬೇಜಾರದ ವಿಷಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಲ್ಲಿ ಜನಗಳು, ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರ ಏನಿದೆಯೋ, ಬೈಂದೂರು ಆಗಿರ್ಬೋದು ಇದಾಗಿರ್ಬೋದು, ಬಹಳ ಹಿಂದುಳಿದಿದೆ, ಯಾವುದೇ ಅಭಿವೃದ್ಧಿ ಕಾಣಿಸಿಲ್ಲ. ಅಂಥದ್ರಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಈ ರೀತಿಯ ಒಂದು ಅವ್ಯವತೆ ಆದ ತಕ್ಷಣ ಒಬ್ಬರ ಮೇಲೆ ಒಬ್ಬರು ಕೆಸರೆ ಚಾಟ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಜನಗಳ ಸಮಸ್ಯೆ ಬೇಕಾಗಿಲ್ಲ, ಅವರಿಗೆ ಅಲ್ಲಿ ಹೆಸರು ಬೇಕಷ್ಟೇ, ಕೆಸರು ಹಚ್ಚೋದು ನೀನು ಮಾಡಿದ್ದು ನೀನು ಮಾಡಿದ್ದು. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇಬ್ಬರದ್ದು ತಪ್ಪಿದೆ. ಆಡಳಿತ ಪಕ್ಷದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ವಿರೋಧ ಪಕ್ಷದ ಕೂಡ ಇದೆ. ಯಾಕಂದ್ರೆ ಅಷ್ಟೇ ಜವಾಬ್ದಾರಿ ಗೋಪಾಲ್ ಪೂಜಾರಿ ಮತ್ತು ಸುಕುಮಾರ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾ. ಹಾಗಂತಲ್ಲ, ಆಡಳಿತ ವಿರೋಧ ಪಕ್ಷ ಅದು ಯಾರು ಬೇಕಾದರೂ ಆಗಿರ್ಬೋದು ಅಥವಾ ಹಾಗೆ ಅಧಿಕಾರಿಗಳದ್ದು ಕೂಡ ಅಷ್ಟೇ ತಪ್ಪಿದೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಜವಾಬ್ದಾರಿ ಬೇಡುವ ಹಾಗಾದ್ರೆ ಒಂದು ಅವರ ಒಂದು ಡಿವಿಷನ್ನಲ್ಲಿ ಕೆಲಸ ನಡೀತಾ ಇರುವಾಗ ಅದು ಹೇಗಿದೆ ಏನಿದೆ ಅದ್ರ ಕಾಮಗಾರಿ ಏನು ಅದ್ರದ್ದು ಕ್ವಾಲಿಟಿ ಕಂಟ್ರೋಲರ್ ಯಾರು ಕ್ವಾಲಿಟಿ ಚೆಕ್ ಮಾಡೋದು ಇದೆಲ್ಲ ಇಲ್ವಾ? ಯಾಕೆ ಅದನ್ನ ಮಾಡಿಲ್ಲ? ಅಲ್ಲ ನಿಜಕ್ಕೂ ಇವತ್ತು ಒಂದು ದಿನ ಇದನ್ನ ರವಿ ಶೆಟ್ಟಿ ಅವರು ಇದನ್ನ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಇದು ಯಾವ ರೀತಿ ಏನು ಎತ್ತ ಇದಾವುದನ್ನ ಕೂಡ ನೋಡದೆ ಕಡಪಕ್ಷ ಇದು ಭೂಮಿ ಯಾವ ರೀತಿ ಆಗಿದೆ ಮರಳು ಯಾವ ರೀತಿ ಏನನ್ನು ನೋಡದೆ ನಮಗೆ ದುಡ್ಡು ಕೊಡ್ತಾರೆ ಟೆಂಡರ್ ತಗೊಂಡಿದ್ದೇವೆ ನಾವು ಕಾಮಗಾರಿಯನ್ನು ಮಾಡಿ ಮುಗಿಸ್ತೇವೆ ಅದೇ ಒಂದು ರೀತಿಯಲ್ಲಿ ಇದು ಕಾಮಗಾರಿ ಮಾಡುವುದಿಲ್ಲ ನೋಡಿ. ಎಲ್ಲದಕ್ಕೂ ಒಂದು ಕ್ವಾಲಿಟಿ ಕಂಟ್ರೋಲರ್ ಅಂತ ಇರ್ತಾರೆ, ಹೀಗೀಗ ಇಷ್ಟಿಷ್ಟೇ ಈ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಮಳೆಗಾಲದಲ್ಲಿ ಈ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿದ್ದು ಇಲ್ಲಿಯವರೆಗೆ ಆಮೆ ನಡಿಗೆಯಲ್ಲಿ ಬರ್ತಾ ಇರುತ್ತೆ ಕೆಲಸ. ಮಳೆ ಬರೋ ಟೈಮಲ್ಲಿ ಜೋರಾಗಿ ಮೊಲದ ನಡಿಗೆ ನಡೆಸ್ತಾರೆ ಇವರು. ಯಾಕೆ ಇರುವ 6-7-8 ತಿಂಗಳು ಏನ್ ಮಾಡ್ತಾ ಇರ್ತಾರೆ ಅವಾಗ ಕೆಲಸ ಮಾಡಬಹುದಲ್ಲ. ಇವಾಗ ಸಾಮಾನ್ಯನಿಗೆ ಗೊತ್ತಾಗ್ತದೆ ಕಾಮಗಾರಿ ಇದೀಗ ವಿಳಂಬ ಆದ್ರೆ ಮಳೆಗಾಲದಲ್ಲಿ ಅನಾಹುತಗಳು ಸಂಭವಿಸುತ್ತದೆ ಅಂತ ಸಾಮಾನ್ಯ ಗೊತ್ತಾಗ್ತದೆ. ಈಗ ಕೇವಲ ಒಮ್ಮೆ ಗುಡ್ಡ ಕುಸಿತಿದ್ರೆ ಆದ್ರೂ ಹೇಳ್ಬೋದಾಗಿತ್ತು, 2 ಬಾರಿ 3ನೇ ಬಾರಿ ಗುಡ್ಡ ಕುಸಿದಿದೆ, ಗುಡ್ಡ ಕುಸಿದಿದೆ, ರಸ್ತೆ ಹೋಗ್ತಾ ಇರುವಾಗ ಮಧ್ಯ ರಸ್ತೆ ಬಿರುಕ್ಬಿಟ್ಟಿದೆ. ಎಷ್ಟು ಎಂತ ದೊಡ್ಡ ಅನಾಹುತ ಕಾರ್ಯ ಅದು. ಹಾಗಾದ್ರೆ ಕ್ವಾಲಿಟಿ ಅನ್ನೋದೇ ಇಲ್ಲೂ, ಹಾಗಾದ್ರೆ ಅಷ್ಟು ಮಟ್ಟದ ಕಳಪೆ ಕಾಮಗಾರಿಯ. ಹಾಗಾದ್ರೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ನಾವು ಅರಸಿ ಕಳಿಸಿದಂತ ಜನಸ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲ ಗೋಪಾಲ್ ಪೂಜಾರಿ ಅವ್ರು ಬಂದ್ರು ಮೊಬೈಲ್ ಇಟ್ಕೊಂಡ್ರು, ಎಲ್ಲರ ಜನರ ಎದುರಿಗೆ ಯಾರಿಗೂ ಜೋರ್ ಮಾಡಿದ್ರಂತೆ. ನೋಡಿ ನಮ್ಮ ಕೂಡ್ಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ರಂತೆ. ಇಲ್ಲಿ ಈಗ ಒಂದು ಹೇಳ್ತೇನೆ, ಜನಪ್ರತಿನಿಧಿಗಳಲ್ಲಿ ನಾನು ಒಂದು ಹೇಳ್ತೇನೆ, ನಾನು ಯಾವಾಗಲೂ ಈ ವಿಷಯನ ಹೇಳ್ತಾ ಇರ್ತೇನೆ, ಬಂದು ಜನಗಳ ಎದುರುಗಡೆದ್ದು ಫೋನ್ ಮಾಡಿ ಯಾವುದೋ ಒಂದು ಅಧಿಕಾರಿಗೆ ಜೋರ್ ಮಾಡೋದಲ್ಲ. ಮೊದಲೇ ಎಲ್ಲೋಗಿದ್ರಿ? ನೀವೆಲ್ಲೋಗಿದ್ರಿ? ಮೊದಲೇ ಏನ್ ಮಾಡ್ತಾ ಇದ್ರಿ? ಯಾಕೆ ಇದ್ರ ಬಗ್ಗೆ ತಗೊಂಡಿಲ್ಲ? ನಿಮ್ಮ ಕ್ಷೇತ್ರ ತಾನೇ, ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಳ್ಳೆ ಕೆಲಸ ಆದರೂ ಅದು ನಿಮಗೆ ಸಲ್ಲುತ್ತೆ, ಕೆಟ್ಟ ಕೆಲಸ ಆದರೂ ಅದು ನಿಮಗೆ ಸಲ್ಲುತ್ತೆ. ಇದೇ ಗೋಪಾಲ್ ಪೂಜಾರಿಯವರು ಒಂದು ಸೇತುವೆ ಬಗ್ಗೆ ನಾನು ಫೋನ್ ಮಾಡಿದಾಗ ಬರೀ 5 ನಿಮಿಷದಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ತಕ್ಷಣ ಅದನ್ನು ಆಕ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ ಅವರು? ಕೊಡಬೇಕಲ್ವಾ? ಯಾಕೆ ಸಾಮಾನ್ಯ ಇದು ಅವ್ರ ಇದಕ್ಕೆ ಬರೋದಿಲ್ಲ. ಹಾಗಾದ್ರೆ ಎಂ ಪಿ ಅವರು ಸಂಬಂಧಪಟ್ಟವ್ರು ಹೇಳ್ತಾರೆ ಅದು ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಇವರು ಎಂ ಎಲ್ ಎ ಅವ್ರು ಹೇಳ್ತಾರೆ ನಮಗೆ ಬರುತ್ತೆ, ಹಾಗಾದ್ರೆ ಯಾರಿಗೆ ಬರ್ತದೆ ಸ್ವಾಮಿ? ಜನಸಾಮಾನ್ಯ ಹೋಗಿ ನಿಂತ್ಕೊಂಡು ಮಾಡ್ಬೇಕಲ್ಲಿ ಯಾರಿಗೆ ಬರ್ತದೆ? ಸುಕುಮಾರ್ ಶೆಟ್ಟಿ ಅದು ಬಿಲ್ ಯಾರಿಂದ ಸೆಕ್ಷನ್ ಮಟ್ಟಿಗೆ ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅನ್ನೋದು ಕೂಡ ಆ ಭಾಗದ ಜನತೆ ಗೊತ್ತಾಗ್ತದೆ. ಖಂಡಿತವಾಗಿಯೂ ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅವರ ಜವಾಬ್ದಾರಿಯುತ ಸ್ಥಾನ ಆಡಳಿತ ಪಕ್ಷಕ್ಕೆ ಎಷ್ಟು ಇರುತ್ತೋ ಅಷ್ಟೇ ಜವಾಬ್ದಾರಿಯುತ ಸ್ಥಾನ ವಿರೋಧ ಪಕ್ಷಕ್ಕೆ ಕೂಡ ಇರುತ್ತೆ. ಅದರಲ್ಲೂ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ದರಿಂದ ಇವರಿಗೆ ಸಂಸದರಿಗೆ ಕೂಡ ಬರ್ತದೆ, ಇದು ಸಂಸದರು ಇದರಲ್ಲಿ ಬರೋದಲ್ವಾ? ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಕೇವಲ ಕುಸಿತ ಮಾತ್ರ ಅಲ್ಲ. ರವಿ ಶೆಟ್ಟಿ ಅವರೇ, ಆರಂಭದಲ್ಲಿ ಒಂದು ದಿನ ಬುಧವಾರ ಭೂಮಿ ಕುಸಿತ ಆಯಿತು, ಅಲ್ಲಿ ಕುಸಿತಕೊಂಡು ಬರೋಬ್ಬರಿ 5 ಗಂಟೆಗಳ ಕಾಲ ರಸ್ತೆ ಬ್ಲಾಕ್ ಆಯ್ತು. ಹೌದು, ರಾತ್ರಿ 4:30 ಅಲ್ಲಿ ಗುಡ್ಡ ಕುಸಿತ ಆಗ್ತದೆ, ಬೆಳಿಗ್ಗೆ 7:30 JCBಗಳು ಹೋಗ್ತವೆ, ಅದು ಕೂಡ 2 JCB. JCB ಹೋಗಿ ತೆರವು ಕಾರ್ಯಾಚರಣೆಯನ್ನು ಮಾಡಿ ಗಾಡಿಗಳನ್ನು ಬಿಡಬೇಕಾಯ್ತು. ಅದಾದ 1-2 ದಿನ ಆದ ಬಳಿಕ ಭಾನುವಾರ ಮತ್ತೆ ಪುನಃ ಗುಡ್ಡ ಕುಸಿತದೆ, 2 ಕಡೆಗಳಲ್ಲಿ ಗುಡ್ಡ ಕುಣಿಸ್ತದೆ, ನೋಡಿ, 2 ಕಡೆಗಳಲ್ಲಿ ಗುಡ್ಡ ಕುಣಿಸ್ತದೆ. ಆ ಸಂದರ್ಭದಲ್ಲಿ ಕೂಡ ಮತ್ತೆ ಅದೇ ಪರ್ಯಾಯ ಮಾರ್ಗವನ್ನು ಮಾಡಿ ಕಳಿಸಲಾಗ್ತದೆ. ಒಮ್ಮೆ ಗುಡ್ಡ ಕುಸಿದಾಗ್ಲೂ ಅವರು ಎಚ್ಚೆತ್ತುಕೊಳ್ಳಲಿಲ್ಲ, ಈಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಂದು ಬೇಜಾರಾಗ್ತದೆ. ಏನ್ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಕೊಡುವ ಒಂದು ಗೌರವ,
ನಮ್ಮ ಸಾಮಾನ್ಯ ಜನರಿಗೆ ಅವರ ಸಂಕಷ್ಟಕ್ಕೆ ಜನಪ್ರತಿನಿಧಿಗಳು ಕೊಡುವುದಿಲ್ಲ ಅನ್ನೋದು ಒಂದು ಇದು. ಯಾಕೆ ಜನಪ್ರತಿನಿಧಿಗಳು ಆಗಿರ್ತ ಸುಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಕುಮಾರ್ ಶೆಟ್ಟಿ ಅವರೇ, ಒತ್ತಿನಣಿಯಲ್ಲಿ ಇದೀಗ ಪದೇ ಪದೇ ಗುಡ್ಡ ಕುಸಿತಾ ಇದೆ, ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿ ಇದೆಲ್ಲದಕ್ಕೂ ಕೂಡ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಿ ಈ ಕುರಿತಾಗಿ? ನೀವು ಹೇಳಿದ ಮಾತನ್ನೇ ನಾನು ಪುಷ್ಟೀಕರಿಸ್ತಾ ಇದ್ದೇನೆ, ಖಂಡಿತ ಹೌದು. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನ ಕೇಳಲಿಕ್ಕೆ ಜನಪ್ರತಿನಿಧಿಗಳು ಬರ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಆ ಭಾಗದ ಬೈಂದೂರು ಭಾಗದ ಜನತೆಗಳಿಂದ ಕೇಳಿ ಬರ್ತಾ ಇದೆ. ಸುಕುಮಾರ್ ಶೆಟ್ಟಿ ಅವರೇ, ಜನಪ್ರತಿನಿಧಿಗಳು ಅಂದ್ರೆ ನಾವೆಲ್ಲ ಬರ್ತಾ ಇದ್ದೇವೆ. ಇದೆಲ್ಲ ಆಗ್ಲಿಕ್ಕೆ ಮುಂಚೆ ಆರ್‌ಬಿಐ ಅವರಿಗೆ ಒಂದು ನಾಲ್ಕು ಸಲ ಮೀಟಿಂಗ್ ನಲ್ಲಿ ಹೇಳಿದ್ದೇವೆ. ನಮ್ಮ ಎಂಪಿ ಅವರು ಸಹ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಅವರು ಸಂಪೂರ್ಣವಾಗಿ ಎಂಪಿ ಅವರ ಗಮನಕ್ಕೆ ಸಹ ತಂದಿದ್ದಾರೆ. ತಾವು ಕೂಡ ಹೇಳಿದ್ದೀರಾ? ಹೌದು, ನಾನು ಹೇಳಿದೆ. ನಾನೊಂದು ಅವರ ಇಲ್ಲಿನ ಪ್ರಾಜೆಕ್ಟ್ ಹೆಡ್ ಅವರಿಗೆ ಎರಡು ಸಲ ಮೂರು ಸಲ ಖುದ್ದಾಗಿ ಹೇಳಿದ್ದೇನೆ. ಹಾಗಾದ್ರೆ ಇದೀಗ ಸುಕುಮಾರ್ ಶೆಟ್ಟಿ ಅವರು ಅಥವಾ ಎಂಪಿಗಳು ಹೇಳಿದ ಬಳಿಕವೂ ಇದೇ ರೀತಿಯಾಗಿರ್ತಕ್ಕಂತ ಕಾಮಗಾರಿಯನ್ನು ಅವ್ರು ಮುಂದುವರಿಸಿದ್ರ ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ವಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಧಿಕಾರ ಹೇಳಿದ್ರೆ ಕೊಟ್ಟಾಗತ್ತೆ, ಅಧಿಕಾರ ಇಲ್ದಿದ್ದವ್ರು ಹೇಳಿದ್ರೆ ಹೇಗಾಗತ್ತೆ? ನಮ್ಮ ಮಾತಿಗೆ ಬೆಲೆ ಅಂದ್ರೆ ನಮ್ಮ ಮಾತಿಗೆ ಹೇಗೆ ಬೆಲೆ ಬರುತ್ತೆ? ಬರೋಲ್ಲ. ಇವತ್ತು ಜನಪ್ರತಿನಿಧಿಗಳು ತಾವು ತಮ್ಮ ಹಿಂದ ಜನತೆ ಇದ್ದಾರೆ ಅಂತ ಅದ್ರ ಮೇಲೆ ತಮ್ಮ ಮಾತಿಗೆ ಬೆಲೆ ಕೊಡಬೇಕಾಗ್ತದೆ. ಅವರ ಅವಿಜ್ಞಾನಿಕ ಪ್ಲಾನ್ ಮಿಸ್ಟೇಕ್ ಆಗಿದೆ. ಅದು ಆ ಮಣ್ಣನ್ನು ತೆಗೆದು ಅಲ್ಲಿ ಇದಕ್ಕೆ ಹಾಕುವುದ್ರಿಂದ ಅಲ್ಲಿ ಅದು ಅದೇ ಮಣ್ಣನ್ನು ಸರಿಯಾದ ಜಾಗಕ್ಕೆ ಆಚೆಗೆ ಹೈವೇ ಅಲ್ಲಿದೆ ಜಾಗ ಪಕ್ಕದಲ್ಲಿ ಫಾರೆಸ್ಟ್ ಜಾಗ ಅದರಲ್ಲಿ ಮಣ್ಣನ್ನ ಇದು ಮಾಡಿದ್ರೆ ಅದರಲ್ಲಿ ಏನು ತೊಂದರೆ ಆಗುದಿಲ್ಲ ಇತ್ತು. ಅದನ್ನು ತೆಗೆದು ಕೆರೆ ಹಾಕಿದ್ದೆ ಮಿಸ್ಟೇಕ್. ಅಲ್ಲ, ಇತ್ತ ನಡುವೆ ಇದೀಗ ಗೋಪಾಲ್ ಪೂಜಾರಿ ಅವ್ರನ್ನ ತ್ವರಿತಗತಿಯಲ್ಲಿ ಇದಕ್ಕೆ ಕಾಮಗಾರಿಯ ಕುರಿತಾಗಿ ನಾವು ಯೋಚನೆಯನ್ನು ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಸೊ ಆಗ್ಬಹುದು ಅಂತ ಎಣಿಸ್ಕೊಳ್ತೀರಾ? ಗೋಪಾಲ್ ಪೂಜಾರಿ ಅವರು ಏನಾದ್ರು ಸ್ಟೇಟ್ ಗವರ್ಮೆಂಟ್ ಕಾಮಗಾರಿ ನಾನು ಮಾಡ್ತೇನೆ ಅಲಾಟ್ಮೆಂಟ್, ಅದು ರೋಡ್ ಅಲಾಟ್ಮೆಂಟ್ ಏನದು ಗೊತ್ತಾಗುದಿಲ್ಲ ನನಗೆ. ರೋಡ್ ಅಲಾಟ್ಮೆಂಟ್ ಆದ್ರೆ ಸ್ಟೇಟ್ ಇಂದ ಏನಾದ್ರು ಫಂಡ್ ಹಾಕುದಾದ್ರೆ ಅವ್ರು ಹೇಳೋ ಮಾತು ಕರೆಕ್ಟ್ ಅಂತ ಇದ್ದೇನೆ. ಇದು ಇದುವರೆಗೆ ತಾವು ಸುಕುಮಾರ್ ಶೆಟ್ಟಿ ಅವರು ಇದುವರೆಗೆ ತಾವು ಆ ಸ್ಥಳಕ್ಕೆ ಧಾವಿಸಿದ್ರ? ನಾನು ಇಷ್ಟು ಎರಡು ಸಲ ಸ್ಥಳಕ್ಕೆ ಧಾವಿಸಿದ್ದೇನೆ, ಬೇಕಾದ ನಿಮ್ಗೆ ಅದರ ಫೋಟೋವನ್ನು ಕಳಿಸ್ತೇನೆ. ಮತ್ತೆ ಯಡಿಯೂರಪ್ಪನವರು ಸಹ ಹೇಳಿದ್ದಾರೆ ಇದನ್ನು ತ್ವರಿತಗತಿಯಲ್ಲಿ ಆಗಬೇಕು, ಜನರಿಗೆ ಅದರಿಂದ ತೊಂದರೆ ಆಗಬಾರದು ಅಂತ ಖುದ್ದಾಗಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ವಿಚಾರ ಅಂತೂ ಅಷ್ಟೇ, ಇದೀಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ರವಿಶೆಟ್ಟಿ ಅವರಿದ್ದಾರೆ, ಕಾರ್ಮಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರವಿಶೆಟ್ಟಿ ಅವರಿದ್ದಾರೆ, ನೀವು ಕೂಡ ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದೀರಾ. ಒಟ್ಟಾರೆ ಆಗಿ ಆ ಭಾಗದ ಎಲ್ಲಾ ಮುಖಂಡರು ಕೂಡ ಒಟ್ಟು ಸೇರಿ ಇವತ್ತು ಈ ಒಂದು ಜನರ ಪರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಅಥವಾ ಅವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ತಿಳಿ ಹೇಳುವಂತ ಕೆಲಸವನ್ನು ತಾವೆಲ್ಲರೂ ಮಾಡಬೇಕಾಗಿದೆ ಸರ್. ಮಾಡ್ತೇವೆ. ಖಂಡಿತ. ಥ್ಯಾಂಕ್ ಯು. ಬಹುಶಃ ರವಿಶೆಟ್ಟಿ ಅವರ ಹೆಸರು ಕೇಳಿದ್ರೆ ಕೂಡಲೇ ಒಂದು ರೀತಿ ಆಯ್ತು ಅಥವಾ ಏನೋ ಅಂತ ಗೊತ್ತಿಲ್ಲ. ಒಟ್ಟು ಅವರು ಕೂಡ ನಿಗಮವನ್ನ ವಹಿಸಿದ್ದಾರಂತೆ. ಹೌದು, ನಿಗಾ ವಹಿಸಿದ್ದಾರೆ. ಆದರೆ ಈಗ ಹೋಗಿ ನಿಗಾ ವಹಿಸೋದಕ್ಕಿಂತ ಮೊದಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕಿತ್ತು. ಮತ್ತೆ ಮೊದಲೇ ಗಮನ ಹರಿಸಿದ್ದೆ ಹೋದಾದರೆ, ಯಾಕೆಂದರೆ ಇವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರಿಗೆ ಚಾಟಿ ಬೀಸಬೇಕು, ಇಂಥ ಕೆಲಸನ ಹೇಳಿ ಮಾಡಿಸ್ಬೇಕು, ಅವ್ರು ಮಾಡಬೇಕು. ಯಾಕಂದರೆ ಆಡಳಿತ ಪಕ್ಷದಲ್ಲಿದ್ದಾರೆ, ಅವ್ರು ಕೆಲಸ ಮಾಡಬೇಕು, ಇವರು ಕೆಲಸ ಮಾಡಿಸ್ಬೇಕು. ಯಾಕಂದ್ರೆ ಇವ್ರು ಕೂಡ ಜನರ ಜನ ಇದರಲ್ಲೇ ಇರೋದಲ್ವಾ, ಜನರ ಬೆಂಬಲ. ಅವರು ಮಾಡಿಸದೆ ಈ ರೀತಿ ಆದದ್ದು ಅಂತ ಹೇಳ್ತಾ ಇದ್ದೀರಾ? ಮಾಡಿಸದೆ ಹೇಳುದಿಲ್ಲ, ಮಾಡಿಸ್ಬೇಕು ಹೇಳಿದೆ, ಮಾಡಿಸದೆ ಅಂತ ಹೇಳಿಲ್ಲ. ಮಾಡಿಸಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಈಗ ಹೋಗಿದ್ದಾರೆ ಹೇಳಿದ್ದಾರೆ. ಆದ್ರೆ ಮಾಡಿಸ್ಬೇಕು ವಿರೋಧ ಪಕ್ಷ. ಇವರು ಇಲ್ಲಿ ಅಂತಲ್ಲ, ಯಾವುದೇ ಜಾಗದಲ್ಲಾದ್ರೂ ಸರಿಯೇ ಆ ವಿರೋಧ ಪಕ್ಷ ಅಂತ ಇರುವುದೇ, ಅವರು ಮಾಡಿರೋದು ಯಾವ್ದಾದ್ರು ತಪ್ಪಿದ್ರೆ ಅದನ್ನು ಎತ್ತಿ ತೋರಿಸಿ ಇದನ್ನು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ವಿರೋಧ ಪಕ್ಷ ಇರುವಂಥದ್ದು. ಹಾಗೆ ಆಡಳಿತ ಪಕ್ಷ ಕೂಡ ಹೌದು. ಈಗ ಅಲ್ಲಿ ಹೋಗಿ ನಿಂತ್ಕೊಂಡು ಜೋರು ಮಾಡಿದರೆ ಅವ್ರು ಹೇಳ್ದಂಗೆ ಅದು ಸ್ಟೇಟ್ ಅಲ್ಲ, ಅದು ನ್ಯಾಷನಲ್ ಹೈವೇ. ಸುಕುಮಾರ್ ಶೆಟ್ಟರು ಹೇಳ್ದಂಗೆ ಅದು ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇಗೆ ಸ್ಟೇಟ್ ಇವರು ಬರೋದಿಲ್ಲ, ಇವ್ರು ಏನಿದ್ರು ರೆಪ್ರೆಸೆಂಟ್ ಆಗ್ತಾರೆ ಅಷ್ಟೇ, ಬಿಟ್ಟರೆ ಅದು ಬರೋದು ಸ್ಟೇಟ್ ಇದರಿಂದ ಬರೋದು ಸೆಂಟ್ರಲಿಂದ ಬರೋದು. ಅದಕ್ಕೆ ಸಂಸದರು ಇದಾಗ್ತಾರೆ, ಹೊಣೆ ಆಗ್ತಾರೆ ಸಂಸದರು. ಅದ್ರ ಬಗ್ಗೆ ಇದು ಮಾಡಬೇಕಾಗುತ್ತೆ. ಮಾನ್ಯ ಯಡಿಯೂರಪ್ಪನವರು ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಇಲ್ಲ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬರ್ತಾರೆ. ಇದೇ ಬೈಂದೂರಿನಲ್ಲಿ ಇತ್ತೀಚೆಗಷ್ಟೇ ಒಂದು ಸಭೆಯನ್ನ ಮಾಡಿದ್ರು, ಮಾನ್ಯ ಜನಪ್ರತಿನಿಧಿ ಸಭೆಯನ್ನ ಮಾಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ರು ಯಡಿಯೂರಪ್ಪ ಮಾಡಿ ಅಂತ ಹೇಳ್ಬಿಟ್ಟು.
ಅಲ್ಲ ಇದೇ ಇದೇ ಬೈಂದೂರಿನಲ್ಲಿ ಇತ್ತೀಚೆಗಷ್ಟೇ ಒಂದು ಸಭೆಯನ್ನು ಮಾಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮುಂದಿನ ಎಲೆಕ್ಷನ್ಗೆ ಯಾವ ರೀತಿಯಾಗಿ ತಯಾರಿ ಆಗಬೇಕು ಅಂತ ಹೇಳಿದ್ರು. ಅದರ ನಡುವೆ ಒತ್ತಿನಡೆ ಬಗ್ಗೆಯೂ ಕಾರ್ಯಕರ್ತರೇ ಚೂರು ಗಮನವನ್ನು ಹರಿಸಿದ್ರು ಅಂತ ಹೇಳಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ವಾ ಅಂತ ಹೇಳಬೇಕು. ಯಾಕೆಂದ್ರೆ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಂತ ಸುತ್ತುವಂತದ್ದು ಇರ್ತದೆ, ಯಾಕಂದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್. ಆದರೆ ಇಲ್ಲಿ ಒಬ್ಬರು ಗುರುತಿಸುವಂತ ಒಬ್ಬ ವ್ಯಕ್ತಿಗೆ ಅದರ ಒಂದು ಜವಾಬ್ದಾರಿಯನ್ನು ಹೊರಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಹೀಗೆ ಹೀಗೆ ಮಾಡಿ ಅನ್ನೋ ಒಂದು ಜವಾಬ್ದಾರಿಯನ್ನು ಸಂಸದರು ವಹಿಸಬೇಕಿತ್ತು. ವಹಿಸಿದಾರೋ ಬಿಟ್ಟಿದಾರೋ ಅದು ಅವರ ವೈಯಕ್ತಿಕ ವಿಷಯ, ಅದು ನನಗೆ ಗೊತ್ತಿಲ್ಲ. ಹಾಗೆ ಈ ಗುಡ್ಡ ಕುಸಿಯುವಾಗ ಗುಡ್ಡಕ್ಕೆ ಅದು ಮೆಸ್ ಹಾಕಿ, ಅದು ನೀವು ಎಲ್ಲಾದರೂ ಬೇರೆ ಕಡೆ ನೋಡಿರ್ಬೋದು, ಮೆಸ್ ಹಾಕಿ ಪ್ಲಾಂಟ್ ಮಾಡಿರ್ತಾರೆ, ಐರನ್ ರಾಡ್ ಪ್ಲಾಂಟ್ ಮಾಡಿರ್ತಾರೆ, ಯಾಕೆಂದ್ರೆ ಅದು ಕುಸಿಬಾರದು ಅನ್ನೋ ಉದ್ದೇಶಕ್ಕೆ. ಆದರೆ ಇಲ್ಲಿ ಅದು ಯಾವುದೂ ಇಲ್ಲ, ಇಲ್ಲಿ ಕಡ್ಕೊಂಡು ಹೋಗಿದ್ದಷ್ಟೇ. ಅಂದರೆ ಅಷ್ಟು ದೊಡ್ಡ ಒಂದು ಇದನ್ನ ಅವ್ರ ಈಚೆ ಸೈಡ್ ಏನಿದೆ ಅನ್ನೋದನ್ನು ನೋಡ್ಲಿಕ್ಕೆ ಬರಲಿಲ್ಲ. ಹೌದೌದು ಅಲ್ಲ, ಇಷ್ಟು ದೊಡ್ಡ ಒಂದು ಕಾಮಗಾರಿನ ಅಷ್ಟು ಬೇಜವಾಬ್ದಾರಿ ಅಂದಲ್ಲಿ ನಡೆಸಿದಾರಲ್ಲ, ಅವ್ರನ್ನ ಯಾಕೆ ಕಪ್ಪು ಪಟ್ಟಿಗೆ ಸೇರಿಸಬಾರ್ದು, ಅವ್ರನ್ನ ಯಾಕೆ ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಅವ್ರನ್ನ ತೆಗಿಬಾರ್ದು? ಯಾಕೆ ಯಾವುದೋ ಒಂದು ರಾಜ್ಯದಿಂದ ಬಂದ್ಕೊಂಡು ಇಲ್ಲಿ ಯಾವುದೇ ಇದಿಲ್ಲ, ಅವರಿಗೆ ಯಾವುದೇ ಹೋಲ್ಡ್ ಇಲ್ಲ, ಯಾವ ರೀತಿ ಅಂತ ಇಲ್ಲ, ಅಲ್ಲೊಂದು ಕಡೆ ಕೆಲಸ ಮಾಡಿದ್ದಾರೆ, ಇಲ್ಲೊಂದು ಕಡೆ ಕೆಲಸ ಮಾಡಿ, ಎಷ್ಟೇ ಆಕ್ಸಿಡೆಂಟ್ ಆಗ್ತಾ ಇದೆ ದಿನಕ್ಕೆ? ಯಾಕೆ ಒಂದು ಕಡೆಯಿಂದ ಹೋಗ್ಲಿಕ್ಕೆ ಬರೋದಿಲ್ವಾ? ಅದನ್ನು ಹೇಗೆ ಮಾಡೋದು? ಹಾಗಾದರೆ ಇವತ್ತು ಬೆಳಗ್ಗೆ ಇದ್ದು ಡಿವೈಡರ್ ನಾಳೆ ಇರುವುದಿಲ್ಲ, ಆಕ್ಸಿಡೆಂಟ್ ಇವತ್ತೇನಾದರೂ ಬೆಳಗ್ಗೆ ಬೆಳಗ್ಗೆ ಹೋಗಿದ್ದೀನಿ ಅಂತ ಸಂಜೆ ರಿಟರ್ನ್ ಬರುವಾಗ ಏನಾದರೂ ಬಂದರೆ ಹೋಗಿ ಆಕ್ಸಿಡೆಂಟ್ ಮಾಡಬೇಕು, ಇಲ್ಲ ಹೊಂಡಕ್ಕೆ ಬೀಳಬೇಕು. ಅವೈಜ್ಞಾನಿಕವಾಗಿದೆ. ಸಾಮಾನ್ಯ ಒಂದು ಟೇಪ್ ಕಟ್ತಾ ಇದ್ದಾರೆ, ಯಾವುದೇ ಒಂದು ಸರಿಯಾದ ಒಂದು ಅದಕ್ಕೊಂದು ರಿಫ್ಲೆಕ್ಟರ್ ಕೂಡ ಬಳಸ್ತಾ ಇಲ್ಲ. ಒಟ್ಟಾರೆ ಸರ್ಕಾರದಿಂದ ದುಡ್ಡು ಸಿಗುವವರೆಗೆ ಮಾತ್ರ ಇವರದ್ದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಇಂಟ್ರೆಸ್ಟ್ ಅದರಲ್ಲಿ ಇರ್ತದ? ಹೌದು ಹೌದು ಹೌದು, ನಾನು ಹೇಳುದಷ್ಟೇ. ಈಗ ಅಧಿಕಾರ ಉಂಟಲ್ವಾ, ಈ ರೀತಿಯ ಒಂದು ತಪ್ಪು ಕೆಲಸ ಮಾಡಿದಾರಲ್ವಾ, ತಪ್ಪಲ್ವಾ? ಈಗ ಕುಸ್ತಿದೆ ಅಲ್ಲಿ, ರಸ್ತೆ ಕುಸ್ತಿದೆ, ಅದು ತಪ್ಪಲ್ವಾ? ಹಾಗಾದ್ರೆ ಸರ್, ರಸ್ತೆ ರೆಡಿ ಆದ ತಕ್ಷಣ ಕುಸ್ರೆ ಇನ್ನು ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆಗೆ ಮಹನೀಯರೆಲ್ಲ ಬರಬೇಕು, ಜನಪ್ರತಿನಿಧಿಗಳು ಇರಬೇಕು, ಎಲ್ಲರೂ ಇರಬೇಕು, ಜನರು ಇರಬೇಕು. ಆದರೆ ಉದ್ಘಾಟನೆ ಆಗಿಲ್ಲ, ಅಷ್ಟು ಒಳಗಡೆ ಇದು ಅಡಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮುಂದೆ ಹೇಗೆ ಕತೆ? ಇದನ್ನ ಯಾವ ಲೆಕ್ಕದಲ್ಲಿ ನಂಬ್ತೀರಾ? ನಿಜಕ್ಕೂ ನಿಜಕ್ಕೂ ರವಿ ಶೆಟ್ಟಿ ಅವರೇ, ಅದನ್ನು ಗಮನಿಸಿದ್ರೆ ಗೊತ್ತಾಗ್ತದೆ, ಇದುವರೆಗೆ ಮೂರು ಬಾರಿ ಕೂಡ ಅಪಾಯಗಳು ಸ್ವಲ್ಪದರಲ್ಲೇ ತಪ್ಪು, ಸ್ವಲ್ಪ ಸ್ವಲ್ಪದ್ರಲ್ಲಿ ತಪ್ಪಿದೆ, ಪ್ರಾಣ ಹೋಗಿದ್ದೆ. ಹೋದರೆ ಯಾರಿದ್ದಾರೆ ರೆಸ್ಪಾನ್ಸು? ಒಟ್ಟಾರೆಯಾಗಿ ವೀಕ್ಷಕರೇ, ಅಪಾಯ ಮತ್ತೊಮ್ಮೆ ಮರುಕಳಿಸುವ ಮೊದಲಿಗೆ ಇವತ್ತು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಆ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು, ಆ ಕಾಮಗಾರಿಯನ್ನ ವಹಿಸಿಕೊಂಡಿರ್ತಕ್ಕಂತಹ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಡೆದಿರ್ತಕ್ಕಂತಹ ಕಾಮಗಾರಿಯ ಮುಖ್ಯಸ್ಥರು ಕೂಡ ನೋಡಬೇಕು, ಸಂಸದರು ಕೂಡ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಚರ್ಚೆಯನ್ನು ಮುಂದುವರಿಸುತ್ತೇವೆ, ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಆ ಕಾಮಗಾರಿಯ ಕುರಿತಾಗಿ ಮಾತಾಡಲಿಕ್ಕೆ ಅಥವಾ ಸರಿ ಮಾಡಲಿಕ್ಕೆ ಅದೇನು ರಾಜ್ಯದ್ದ? ಹಾಗಾದ್ರೆ ಗೋಪಾಲ್ ಪೂಜಾರಿ ಅವರು ಜವಾಬ್ದಾರಿ ಇಲ್ವಾ ಅದರಲ್ಲಿ? ಸಂಸದರಲ್ಲಿದ್ದಾರೆ, ಸಂಸದರಾದರೂ ಉತ್ತರ ಕೊಡಬೇಕಲ್ಲ ಇದಕ್ಕೆ. ಸೊ ಅನೇಕ ಪ್ರಶ್ನೆಗಳು ಇವತ್ತು ಕಾಡ್ತಾ ಇದೆ. ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ರವಿ ಶೆಟ್ಟಿ ಅವರು ಇದ್ದಾರೆ ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಅದರ ನಡುವೆ ಈ ಕುರಿತಾಗಿ ಮಾತಾಡಲಿಕ್ಕೆ ಡಿ ಸಿ ಅವರು, ಗೌರವಾನ್ವಿತ ದಂಡಾಧಿಕಾರಿಗಳು ಕೂಡ ಅಲ್ಲಿಗೆ ವಿಸಿಟ್ ಅನ್ನು ನೀಡಿದ್ದಾರೆ. ಆ ಕುರಿತಾಗಿರ್ತಕ್ಕಂಥ ಒಂದು ಪ್ಯಾಕೇಜ್ ಅನ್ನು ನೋಡಿ ಬರೋಣ. ಅದಾದ ಬಳಿಕ ಚರ್ಚೆಯನ್ನು ಮುಂದುವರಿಸುತ್ತೇವೆ. ದಿನದಿಂದ ದಿನಕ್ಕೆ ಅಧಿಕವಾಗಿ ಬೈಂದೂರಿನ ಪಾಲಿಗೆ ಒತ್ತಿನೆಣ್ಣೆ ಗುಡ್ಡೆ ಮೃತ್ಯುಕೂಪವಾಗಿ ಪರಿಣಮಿಸುತ್ತಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಉಂಟಾಗುತ್ತಿರುವ ಗುಡ್ಡ ಕುಸಿತ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ. ಮತ್ತೆ ಮತ್ತೆ ಗುಡ್ಡ ಕುಸಿತ ಉಂಟಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ತಡೆ ಉಂಟಾಗಿದೆ. ಅಪಾಯದ ಮುನ್ಸೂಚನೆ ಇದ್ದರೂ ಸಹ ಮುಂಜಾಗ್ರತೆ ವಹಿಸಿದ ಇಲಾಖೆ ಹಾಗೂ ಕಾಮಗಾರಿ ನಡೆಸುವ ಕಂಪನಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ದಿನಗಳಿಂದ ಸುರಿದ ಮಳೆಯ ಪ್ರಭಾವದಿಂದಾಗಿ ಹೆದ್ದಾರಿ ಬಹುತೇಕ ಭಾಗಗಳು ಕುಸಿದಿದ್ದು ಸಂಪೂರ್ಣ ಕಳಪೆ ಕಾಮಗಾರಿಯ ಪ್ರದರ್ಶನವಾಗುತ್ತಿದೆ. ಕಳೆದ ವಾರದಿಂದ ಹಂತ ಹಂತವಾಗಿ ಕುಸಿಯುತ್ತಿರುವ ಒತ್ತಿನೆಣ್ಣೆ ಭಾಗಕ್ಕೆ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಚತುಷ್ಪಥ ಹೆದ್ದಾರಿಯ ಅಸಮರ್ಪಕ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರು ತೀವ್ರ ತೊಂದರೆ ಎದುರಾಗುವ ಬಗ್ಗೆ ಗುತ್ತಿಗೆದಾರ ಕಂಪನಿಯ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹೆದ್ದಾರಿ ಅಸಮರ್ಪಕ ಕಾಮಗಾರಿಯಿಂದಾಗಿ ಹೆದ್ದಾರಿ ಬಂದ್ ಮಾಡಿರುವುದರಿಂದ ಸಂಬಂಧಿತ ಕಂಪನಿಯ ವಿರುದ್ಧ ಈಗಾಗಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗಿದೆ. ಮುಂದೆ ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿರುವುದಾಗಿ ತಿಳಿಸಿದರು. ಈಗ ಈ ತರ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಾವು ಪರ್ಮಿಷನ್ ತಗೊಳ್ಳೋಕೆ ಟೈಮ್ ಇಲ್ಲ. ಕ್ಯಾಲಾಮಿಟಿ ಜಸ್ಟ್ ಕ್ಯಾಲಾಮಿಟಿ ಇನ್ ಸೆನ್ಸ್ ಹ್ಯಾಪನ್ ಆಕ್ಟ್ ಅಕಾರ್ಡಿಂಗ್ ಇಲ್ಲ. ಆಮೇಲೆ ಪರ್ಮಿಷನ್ ಆಕ್ಷನ್ ಏನಿಸಿದ್ರು ವಿ ಅಲರ್ಟೆಡ್ ದಮ್. ಫೆಬ್ರವರಿಯಲ್ಲಿ ಅಲರ್ಟ್ ಮಾಡಿದ್ರು ಕೂಡ ಅವ್ರು ನಮ್ಮ ಅಲರ್ಟ್ ಬೇಕಾಗಿಲ್ಲ. ಯಾವುದೋ ಸ್ವಲ್ಪ ಆದ್ರೆ ಹಂಗಿದೆ ಅಂತ ಗೊತ್ತಿರೋರಿಗೆ ಗೊತ್ತಿದೆ ಈ ತರ ಮಾಡಿದ್ರೆ ಅದು ಕುಸಿಯುತ್ತದೆ. ಸೊ ಅದು ಕೂಡ ಗೊತ್ತಿಲ್ಲದೆ ಅವ್ರು ಮಾಡಿದ್ರೆ ವಿ ಕುಡನ್ ಟೇಕ್ ಆಕ್ಷನ್ ಅನ್ಲೆಸ್ ಸಮಥಿಂಗ್ ಹ್ಯಾಪನ್. ಸೊ ನೀವು ನಾವು ಅಲರ್ಟ್ ಮಾಡಿದ್ವಿ, ಸಮಥಿಂಗ್ ಹ್ಯಾಸ್ ಹ್ಯಾಪನ್. ಸೊ ವಿ ಆರ್ ಫೈಲ್ ಕೇಸ್. ಕೂಡ ಕೇಳ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರು ಮಾಡ್ತಾರೆ, ಮಾಜರು ಮಾಡಿ ಇದಿಲ್ಲೊಂದು ಮತ್ತೆ ರೋಡು ಎಲ್ಲ ಸ್ವಲ್ಪ ಹಾಳಾಗ್ತದೆ ಅಂದ್ರೆ ಏನಾಗುತ್ತದೆ. ವತ್ತಿನೆಣ್ಣೆ ಗುಡ್ಡೆ ಇಲಾಖೆ ಹಾಗೂ ಗುತ್ತಿಗೆ ಪಡೆದ ಕಂಪನಿಗೆ ಈ ವರ್ಷದ ಮಟ್ಟಿಗೆ ಶಾಶ್ವತ ಸಮಸ್ಯೆಯಾದಂತೆ ಕಂಡುಬಂದಿದೆ. ಮಾತ್ರವಲ್ಲದೆ ಇದೇ ಪರಿಸ್ಥಿತಿ ಮುಂದುವರಿದರೆ ಬೃಹದಾಕಾರದ ಕಲ್ಲುಗಳು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ವಾಹನಗಳ ಮೇಲೆ ಉರುಳಿದರೆ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆ ಇದೆ. ಐಆರ್ಬಿ ಕಂಪನಿಯ ಕೆಲಸದವರ ಕೊರತೆ ಕಂಡುಬರುತ್ತಿದೆ. ಐಆರ್ಬಿ ಅಧಿಕಾರಿ ಯೋಗೇಂದ್ರಪ್ಪ ಅವರು ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಉಪವಿಭಾಗದ ಅಧಿಕಾರಿಗಳು ಏನು ಹೇಳುತ್ತಾರೋ ಅದಕ್ಕೆಲ್ಲದಕ್ಕೂ ಆಯಿತು ಮಾಡುತ್ತೇವೆ ಎಂದು ಮಾತ್ರ ಹೇಳುತ್ತಾರೆ. ಆದರೆ ಯಾವ ಕೆಲಸ ಮಾಡುವುದಿಲ್ಲ ಎನ್ನುವುದು ಜನರ ಆರೋಪ. ಪ್ರಾಣಹಾನಿಯಾಗುವ ಮೊದಲು ಐಆರ್ಬಿ ಕಂಪನಿ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುಶಾಂತ್ ಸ್ಪಂದನ, ನ್ಯೂಸ್ ಬೈಂದೂರು. ನಿಜಕ್ಕೂ ಅದನ್ನ ನೋಡಿದ್ರೆ ಪಕ್ಕ ಹೊಳೆಯಲ್ಲಿ ನೀರು ಹರಿದು ಬಂದಾಗಿದೆ. ಮಳೆ ಬಂದದ್ದು ಎಷ್ಟು ಕೇಳ್ತೀರಾ? ಎರಡೇ ದಿನ ಮಳೆ ಬಂದದ್ದು. ಬಹುಶಃ ಉಡುಪಿ ಭಾಗದಲ್ಲಿ ಯಾವ ರೀತಿ ಮಳೆ ಬರ್ತದೆ ಅನ್ನೋದು ಕೂಡ ಆ ಕಾಮಗಾರಿ ಮಾಡುವವರಿಗೆ ಗೊತ್ತಿಲ್ವಾ ಅಂತ. ಇದೀಗ ಪ್ರಥಮ ಮಳೆಯಲ್ಲೇ ಇಂತಹ ಒಂದು ಆಘಾತಕಾರಿ ವಿಚಾರಗಳು ಸಂಭವಿಸಿದ್ರೆ, ಘಟನೆಗಳು ಸಂಭವಿಸಿದ್ರೆ ಇನ್ನು ಮುಂದೆ ಯಾವ ರೀತಿ ಅಂತ. ಅಲ್ಲಿ ಬಹಳ ಬೇಜವಾಬ್ದಾರಿತನ ಅಂದ್ರೆ ಬಹಳ ಬೇಜವಾಬ್ದಾರಿತನ ನಡೆದಿದೆ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗ್ತದೆ. ಇದು ಈ ಬೆಟ್ಟ ಕುಸಿತದೆ ಬಂದರೆ, ಇವಾಗ ಅದು ಮೇಲ್ಗಡೆ ಅದು ವಿಶಾಲದಲ್ಲಿದ್ದಾಗೆ ಕಲ್ಲುಗಳೆಲ್ಲ ಇದೆಯಲ್ಲ, ಅದು ಏನಿಲ್ಲ ಅಂತ ಹೇಳಿದ್ರು ಕನಿಷ್ಠ ಒಂದು 200-250 ಮೀಟರ್ಗಳು ಅಕಸ್ಮಾತ್ ಬಿತ್ತು ಅಂದರೆ ಹೋಗುತ್ತೆ. ಯಾವುದಾದ್ರು ರಸ್ತೆಗಳಲ್ಲಿ ಓಡಾಡುವವರಿಗೆ ಗಾಡಿ ಮೇಲೆ ಏನಾದ್ರು ಬಿದ್ದರೆ ಭಾಳ ಕಷ್ಟ ಆಗ್ತದೆ. ಈ ಒಂದು ಸಾಮಾನ್ಯ ಜ್ಞಾನ ಅವರಲ್ಲಿ, ಅದು ಈ ಥರ ಕುಸಿಬಾರ್ದು ಅಥವಾ ಕುಸಿದ್ರೆ ಈ ರೀತಿ ಸೇಫ್ಟಿ ಮಾಡಬೇಕು ಅನ್ನೋದು ಇಲ್ಲ ಅಂದರೆ ಆ ಕಂಪನಿ ಏನು ಮಾಡ್ತಾ ಇದೆ? ಅವು ಒಬ್ಬ ಅಧಿಕಾರಿ ಯಾರೋ ಅವ್ರ ಹೆಸರು ಸಮಥಿಂಗ್ ಏನೋ ಇದೆ ನಮ್ಮ ಐಆರ್ಬಿ ಕಂಪನಿಯವ್ರದ್ದು, ಆ ಅಧಿಕಾರಿ ದರ್ಪದಿಂದ ಮಾತಾಡ್ತಾರೆ ವಿನಃ ಹೀಗಾಯ್ತಲ್ಲ ಅನ್ನೋ ಪಶ್ಚಾತ್ತಾಪ ಇಲ್ಲ. ಡಿಸಿ ಹೋದಕ್ಕೆ ಅಷ್ಟಾದ್ರೂ ಉತ್ತರ ಕೊಟ್ರು, ಅದು ಇಲ್ಲದ್ರೆ ಅದು ಕೊಡ್ತಿರ್ಲಿಲ್ಲ. ನೀವು ಅದು ಮಾಡಬೇಕು ಸರ್, ಹಾ ಮಾಡ್ತೇವೆ. ಡಿಸಿ ಮುಂದೆ ಜೇಬಿಂದ ಕೈ ಹಾಕ್ತವ್ರು ತೆಗೆದಿಲ್ಲ ಅವರು ಅಂತ ಹೇಳಿದ್ರೆ ಅಷ್ಟು ನಾವು ಪ್ರಾಮುಖ್ಯ ಇದರಲ್ಲಿದ್ದೇವೆ, ನೀವು ಹೇಳುವ ಆರ್ಡರ್ ನಮ್ಗೆ ಯಾವುದಕ್ಕಂತ. ಅಂಥವ್ರನ್ನ ಏನು ಮಾಡ್ಬೇಕಂತ ಹೇಳಿದ್ರೆ ಅವ್ರ ಮೇಲೆ ದೂರು ದಾಖಲು ಮಾಡಿದ್ರೆ ಮಾತ್ರ ಆಗಲ್ಲ, ಅರೆಸ್ಟ್ ಮಾಡಿ ಒಳಗಡೆ ಇಡಬೇಕು. ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಅರೆಸ್ಟ್ ಮಾಡಿ ಅವ್ರನ್ನ ಕಪ್ಪು ಪಟ್ಟಿಗೆ ಅವರ ಸಂಸ್ಥೆನ ಹಾಕಿ ಕಳಿಸ್ಬೇಕು. ಅವಾಗ ಇನ್ನೊಬ್ಬರಿಗೆ ಅದು ಮಾರ್ಗದರ್ಶನ ಆಗ್ತದೆ, ಇನ್ನೊಬ್ಬರು ಕಳಪೆ ಕಾಮಗಾರಿ ಮಾಡೋದು ನಿಲ್ತದೆ. ಇವ್ರು ಯಾಕೆ ಮಾಡ್ತಾ ಇಲ್ಲ ಇದು? ಯಾಕಂದ್ರೆ ಇದು ಜನರ ಪ್ರಶ್ನೆ ಅಲ್ವಾ? ಈಗ ಮೊನ್ನೆ ಅಕಸ್ಮಾತ್ ಬೈ ಮಿಸ್ ಕೂದಲೆಡೆಯಲ್ಲಿ ತಪ್ಕೊಂಡಿದ್ದಾರೆ ಎರಡು ಸಲನು. ಅಕಸ್ಮಾತ್ ಅವರೆಲ್ಲಾದರೂ ಡೆತ್ ಗಿತ್ತ ಆಗಿದ್ದರೆ, ಅವ್ರಿಗೇನಾದರೂ ಸಮಸ್ಯೆ ಆಗಿದ್ದರೆ, ಅವ್ರು ಅದರೊಳಗಡೆ ಮಣ್ಣೊಳಗಡೆ ಸಿಕ್ಕಾಕೊಂಡಿದ್ರೆ ಯಾರ ರೆಸ್ಪಾನ್ಸು? ಯಾರಿಗೆ ಲಾಸ್ ಆಗ್ತಾ ಇತ್ತು? ಜನಪ್ರತಿನಿಧಿಗಳನ್ನು ಜನಗಳು ಆರಿಸಿ ಕಳಿಸ್ತಾರೆ ನಮಗೇನೋ ಒಂದು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಅವರೇ ನೋಡಬೇಕಾಗ್ತದೆ. ಯಾಕಂದರೆ ನಮಗೆ ಇವರವರು ನಮ್ಮನ್ನು ಕಾಪಾಡುವಂಥವ್ರು, ಅವರು ಅವರಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತೇವೆ, ನಾವು ಮೊದಲ ಪ್ರಾಧಾನ್ಯತೆ ಕೊಟ್ಟಿರ್ತೇವೆ. ಅವರೇ ಈ ರೀತಿಯಾಗಿ ಇದು ಮಾಡಿದ್ದೆ ಹೋದರೆ ಬೇಲೆಯ ಧೋಲೆ ಮೆಂದಂಗಾಗಲ್ವಾ? ಎಸ್, ಖಂಡಿತ. ಅಲ್ಲಿ ನಿಜಕ್ಕೆ ಈಗ ಆಗ್ತಾ ಇರುವಂಥದ್ದು ಅದೇ ಬೇಲೆ. ಹಾಗೆ ಇವರಲ್ಲಿ ಅದು ಇಲ್ಲ ಅಂತ ಹೇಳಿದ್ದೆ ಹೋದಾದರೆ ಒಕ್ಕೂರಿನಿಂದ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಮಥಿಂಗ್ ಯಾರು ಬೇಕಾದರೂ ಆಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಇದು ಮಾಡಬೇಕಿತ್ತು. ತಪ್ಪಲ್ವ? ಘನಘೋರ ಅಪರಾಧ ಅಲ್ವಾ ಅದು? ಘನಘೋರ ಅಪರಾಧ ಅಲ್ವಾ? ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕಿತ್ತು. ಏನು ನಿಮ್ದು ಈ ರೀತಿ ಆಗಿದೆ ಅಂತ ಕಪ್ ಲಿಸ್ಟಿಗೆ ಸೇರ್ಸಕ್ ಮಾಡ್ಬೇಕಿತ್ತು. ಯಾಕೆ 2018 ಎಲೆಕ್ಷನ್ ಎಲೆಕ್ಷನ್ ಅನ್ನ ಮಂಡೆಯಿಂದ ಹೊರಗೆ ತೆಗೆದು ಜನಗಳ ಪರವಾಗಿ ಇವತ್ತು ಆಲೋಚನೆ ಮಾಡಿದ್ರೆ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಖಂಡಿತ ಇವತ್ತು ಡಿಸಿಗೆ ಕೂಡ ಅಧಿಕಾರ ಇಲ್ಲ,
ಏನಾದ್ರೂ ಆದ್ರೆ ಮಾತ್ರ ಸೊ ಡಿ ಸರ್ ಮಾತಾಡ್ತಾ ಹೇಳಿದ್ರು ಸೊ ಇವತ್ತು ಅವರಿಗೂ ಕೂಡ ಕೈಕಟ್ಟ ಹಾಕಿ ಆಗದಾಗಿದೆ ಏನಾದ್ರೂ ಆದ್ರೆ ಮಾತ್ರ ಅಪಾಯಗಳು ಸಂಭವಿಸಿದ್ರೆ ಮಾತ್ರ ಅವರಿಗೆ ಆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ರೈಟ್ಸ್ ಇದೆ ಬಟ್ ಇರ್ತಕ್ಕಂತ ಎಂ ಎಲ್ ಎಗಳಿಗೆ ಅಥವಾ ಎಂ ಪಿಗಳಿಗೆ ನೇರವಾಗಿ ಒತ್ತಡವನ್ನ ಹೇರಬಹುದು ಅವರು ಅವರು ಮಾಡ್ತಾ ಇಲ್ಲ ಅಷ್ಟೇ ಇಲ್ಲಿ ನೇರವಾಗಿ ನಾನು ಒಂದು ಹೇಳಬೇಕಂತ ಹೇಳಿದ್ರೆ ನಾನು ಹಲವಾರು ವರ್ಷದಿಂದ ನಾನು ಸಂಘಟನೆ ಮತ್ತು ಈ ಜನಸಾಮಾಜಿಕ ಒಂದು ಇದರಲ್ಲಿ ಇದ್ದೀನಿ ಒಂದು 10-12-13 ವರ್ಷ ಆಗಿರ್ಬೋದು ಇಲ್ಲಿ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಒಂದು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರು ಮನಸ್ಸು ಬಿಚ್ಚಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಆಗ್ತಾ ಇಲ್ಲ ಕಾರಣ ಹಿಂದಗಡೆ ಏನು ಕೈ ಇದೆ ಯಾವ ಕೈ ಇದೆ ಆ ಅಧಿಕಾರಿಗಳನ್ನ ಕೈ ಕಟ್ಟುವಂತದ್ದಕ್ಕ ಕೈ ಕಟ್ಟಿ ಕೂರಿಸುವಂತ ಕೆಲಸ ಯಾರಿಂದ ಆಗ್ತಾ ಇದೆ ಅದು ಮುಖ್ಯ ಯಾಕೆಂದ್ರೆ ಹಲವಾರು ವಿಷಯಗಳಾಗಿರ್ಬೋದು ಸ್ಕೂಲ್ ವಿಷಯ ಆಗಿರ್ಬೋದು ಯಾವುದೇ ವಿಷಯದ ತಕ್ಷಣ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರು ಯಾವುದೋ ಒಂದಿದ್ರಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ತಕ್ಷಣ ಅದನ್ನು ಮಾಡಿ ಅಂತ ಹೇಳಿದ್ರು ಕೆಲಸ ಆಗ್ತಾ ಇಲ್ಲ ಕಾರಣ ಯಾರು ಇದು ನನಗೆ ಬಹಳ ಒಂದು ಇದಾಗಿದೆ ನೀವು ಈಗಾಗಲೇ ಹೇಳಿದ ಹಾಗೆ ಅದಕ್ಕೆ ಬೇರೆ ಯಾವುದಾದ್ರೂ ಕ್ರಮಗಳನ್ನು ಕೈಗೊಳ್ಳಬಹುದಾಗಿತ್ತು ಈ ಹಿಂದೆ ಸೊ ಇಲ್ಲಿ ಬೇಲಿಗಳನ್ನ ಹಾಕುವಂಥದ್ದು ಅಥವಾ ಕಬ್ಬಿಣವನ್ನ ಇದು ಮಾಡಿ ಗುಡ್ಡ ಕುಸಿದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಬಹುಶಃ ಕಾಮಗಾರಿಯನ್ನು ಮಾಡುವಾಗ ಇನ್ನು ಮುಂದೆ ಮಳೆಗಾರ ಆರಂಭ ಆಗ್ತದೆ ಅನ್ನುವ ಒಂದು ಕಾನ್ಸೆಪ್ಟೇ ಅವರ ತಲೆಯಲ್ಲಿಲ್ಲ ಅಂತ ಕಾಣಿಸ್ತದೆ ಈಗ ನೋಡಿ ಇದನ್ನು ನೋಡಿದ್ರೆ ಖಚಿತವಾಗ್ತದೆ ನಾವೀಗ ಏನ್ ನಿಮ್ಗೆ ಪ್ಯಾಕೇಜ್ ಅನ್ನು ತೋರಿಸಿದ್ವಿ ಇದು ಎರಡನೇ ಬಾರಿ ಗುಡ್ಡ ಕುಸಿದಾಗ ನಾವು ತೋರಿಸ್ತಾ ಇರ್ತಕ್ಕಂಥ ನೋಡಿ ಸರ್ ಇಲ್ಲಿ ಈ ಒಂದು 6-7 ತಿಂಗಳು ಏನು ಬೇಸಿಗೆ ಇರ್ತದೋ ಅಲ್ಲಿ ಅವಾಗ ಇಲ್ಲಿವರೆಗೆ ಆಗದೆ ಇದ್ದ ಕೆಲಸ ಈ ಮಳೆಗಾಲದಲ್ಲಿ 15-20 ದಿನದಲ್ಲಿ ಮುಗಿತದೆ ಕಾರಣ ಅಂತ ಹೇಳಿದ್ರೆ ಅವರಿಗೆ ತ್ಯಾಪೆ ಹೆಚ್ಚು ಹೋಗ್ಬೇಕು ಜನಗಳಿಗೂ ಯಪ್ಪ ದೇವ್ರೆ ಮುಗಿತಪ್ಪ ಅನಿಸುತ್ತೆ ಯಾಕಂದ್ರೆ ಮುಂದಿನ ಜನಗಳು ಕೂಡ ಅದನ್ನು ನೋಡುವಂತ ಇದರಲ್ಲಿ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಇದೀಗ ಈ ಕುರಿತಾಗಿ ಮಾತಾಡಲಿಕ್ಕೆ ಆ ಭಾಗದ ಶಾಸಕರಾಗಿರ್ತಕ್ಕಂತಹ ಗೋಪಾಲ್ ಪೂಜಾರಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಗೋಪಾಲ್ ಪೂಜಾರಿ ಅವರೇ ಒತ್ತಿನಣಿಯ ಅವಾಂತರ ಪದೇ ಪದೇ ಗುಡ್ಡ ಕುಸ್ತಾ ಇದೆ ಈ ಕುರಿತಾಗಿ ತಾವೇನು ಹೇಳ್ತೀರಾ ಹಲೋ ಗೋಪಾಲ್ ಪೂಜಾರಿ ಅವರೇ ಒತ್ತಿನಣೆಯಲ್ಲಿ ಪದೇ ಪದೇ ಗುಡ್ಡ ಕುಸಿತಾ ಇದೆ ಈ ಕುರಿತಾಗಿ ತಾವೇನು ಹೇಳ್ತೀರಾ ಈಗ ಆಲ್ರೆಡಿ 6 ತಿಂಗಳ ಮುಂಚೆ ನಾವು ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೇವೆ ಪೊಲೀಸರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಮಧ್ಯ ಗುಡ್ಡವನ್ನ ಕುಸಿದವರು ರಸ್ತೆ ಸೀಡ ಮಾಡ್ಲಿಕ್ಕೋಸ್ಕರ ಸ್ಟ್ರೈಟ್ ಮಾಡ್ಲಿಕ್ಕೋಸ್ಕರ ಅದನ್ನ ಆ ರೀತಿ ಮಾಡಿದ್ದಾರೆ ಅದಕ್ಕೆ ನಾವು ಅದು ಅವೈಜ್ಞಾನಿಕ ನಾಳೆ ಕುಸಿದ ಎರಡೂ ಕಡೆಯಿಂದ ರಸ್ತೆ ಕುಸಿತದೆ ಗುಡ್ಡ ಕುಸಿತದೆ ಅವಾಗ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ರಿಪೋರ್ಟ್ ಡಿಸಿ ಮಾಡಿದ್ದಾರೆ ನಾವು ಪಬ್ಲಿಕ್ ಮೀಟರ್ ಮಾಡಿದ್ದಾರೆ ನಾವು ಸಹ ಅವ್ರ ಕರೆದು ಹೇಳಿದ್ದೇವೆ ಈ ಮೊದ್ಲೇ ಅಥವಾ ಗುಡ್ಡ ಕುಸಿದಾದ ಬಳಿಕವ ಮೊದ್ಲೇ 6 ಮಂತ್ ಮೊದ್ಲೇ ಹೇಳಿದ್ದೆ ನಾವು 6 ಮಂತ್ ಮೊದ್ಲು ಅವ್ರಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದ ಐಆರ್ಜಿ ಅವರಿಗೆ ಪ್ರಾಧಿಕಾರದವ್ರಿಗೆ ಹೇಳಿದ್ರೆ ಇದಕ್ಕೆ ಅವರು ತಯಾರಿ ಮಾಡ್ಕೊಳ್ಳೋದಿದ್ರೆ ಮಳೆಗಾಲದಲ್ಲಿ ಕುಸಿತದೆ ಇದು ಕರಾವಳಿ ಅವ್ರಿಗೆ ಗೊತ್ತಿಲ್ಲ ಕರಾವಳಿ ಭಾಗದ ಮಳೆ ಯಾವ ರೀತಿ ಬರುತ್ತೆ ಏನಾಗುತ್ತೆ ಅಲ್ಲಿ ಆ ರೀತಿ ಅವ್ರಿಗೆ ಹೇಳಿದ್ದೆ ಮತ್ತೆ ಅರಣ್ಯ ಇಲಾಖೆಗೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಆ ಚರಂಡಿ ಮಾಡ್ಬೇಕಿಲ್ದೆ ಚರಂಡಿ ಮಾಡದೇ ಇದ್ರೆ ನೀರು ಆ ಗುಡ್ಡದ ಮೇಲೆ ಕುಸಿದು ಕುಸಿದ್ರಿ ಅಂತ ಮುನ್ನೆಚ್ಚರಿಕೆ ಕೊಟ್ಟಿತ್ತು ಅವ್ರ ಖರ್ಚು ಹೆಚ್ಚಾಗುತ್ತೆ ಅಂತ ಅದನ್ನ ಮಧ್ಯದಲ್ಲೇ ಆ ಚರಂಡಿ ಮಾಡಿ ನಿಲ್ಸಿದೆ ಕೇಳಿದ್ರೆ ಅರಣ್ಯ ಇಲಾಖೆ ತಕರಾರಿಂದ ನಿಲ್ಸಿದೆ ಅರಣ್ಯ ಇಲಾಖೆ ನಮ್ಗೆ ತಕರಾರಿಲ್ಲ ನಾವು ಬಿಟ್ಕೊಟ್ಟಿದ್ದೇವೆ ಅಂತ ಅರಣ್ಯ ಇಲಾಖೆ ಹೇಳ್ತಾರೆ ಈ ರೀತಿ ಅವರೊಳಗೆ ಸರಿ ಇಲ್ಲದೆ ಇರೋದ್ರಿಂದ ಮೊನ್ನೆ ದಿನ ಅವರಿಗೆ ನೇರವಾಗಿ ಅರಣ್ಯ ಇಲಾಖೆ ಮತ್ತೆ ಐಆರ್ ಬರೀ ಸಿಕ್ಕಿ ಹೇಳಿದ್ದಾನೆ ಇದು ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಇವಾಗಲೇ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಸಹ ಆಗಿದೆ ಅಲ್ಲ ಎರಡು ಪ್ರಶ್ನೆ ಇಲ್ಲಿದೆ ಗೋಪಾಲ್ ಪೂಜಾರಿ ಅವರೇ ಆರಂಭದಲ್ಲಿ ಎರಡೇ ಮಳೆ ಬಂದದಕ್ಕೆ ಇಂತಹ ಒಂದು ಘಟನೆಗಳು ನಡೀತಿವೆ ಇನ್ನು ಮುಂದೆ ಏನಾಗ್ಬಹುದು ಅಂತ ಹೇಳಿ ಅದ್ರ ಜೊತೆಯಲ್ಲೇ ಇದೀಗ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಅಂಶಗಳು ಬರ್ತಾ ಇದೆ ಒಂದೊಮ್ಮೆ ಇದು ಸಫಲಗೊಂಡಿದ್ರೆ ಈ ಕ್ರೆಡಿಟ್ ಯಡಿಯೂರಪ್ಪಂಗೆ ಹೋಗ್ತಾ ಇತ್ತೇನೋ ಆದ್ರೆ ಇದೀಗ ಧ್ವನಿಯನ್ನ ಕೇಳಲಿಕ್ಕೆ ಯಡಿಯೂರಪ್ಪ ಅವರು ಬರ್ತಾ ಇಲ್ಲ ಇವತ್ತು ಗೋಪಾಲ್ ಪೂಜಾರಿ ಅವರು ಬರಬೇಕಾಗಿದೆ ಈ ಪ್ರಶ್ನೆಯಲ್ಲಿ ಬರುವುದಿಲ್ಲ ನ್ಯಾಚುರಲ್ ಆಗಿ ಹಿಂದೆ ಸರ್ಕಾರ ಮಾಡುತ್ತೆ ಅದನ್ನ ಮಾಡುವಾಗ ಆ ಗುಡ್ಡದ ಬಗ್ಗೆ ಅವ್ರ ಮಣ್ಣಿನ ಚೆಕ್ ಮಾಡ್ಬೇಕು ಮಣ್ಣು ಸೇಡಿ ಮಣ್ಣಿದೆ ಆ ಮಣ್ಣನ್ನು ಚೆಕ್ ಮಾಡದೆ ಇರುವುದು ಅವ್ರ ತಪ್ಪು ಸಾಯಿಲ್ ಟೆಸ್ಟ್ ಮಾಡ್ಬೇಕು ಸಾಯಿಲ್ ಟೆಸ್ಟ್ ಮಾಡಿ ಸಾಯಿಲ್ ಎಷ್ಟು ಮತ್ತೆ ಮೇಲ್ಗಡೆ ಕಲ್ಲಿದೆ ಅಡಿಗಡೆ ಶೇಡ್ ಇದೆ ಅದು ಸಂಪೂರ್ಣ ಅವ್ರಿಗೆ ಚೆಕ್ ಮಾಡದೆ ಆ ರೀತಿ ಪ್ರೋಗ್ರಾಮ್ ಮಾಡುತ್ತೆ ಅದು ಅವೈಜ್ಞಾನಿಕ ಅದು ತಪ್ಪಾಗಿದೆ ಎಸ್ ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಬೇಕು ಅಂತಿದ್ದೀರಾ ಈ ಕುರಿತು ಈಗ ಅವರು ಬಿಸಿಯವರು ಹೇಳಿದ್ದೆ ಪ್ರಾಧಿಕಾರ ಮತ್ತೆ ನಾನು ಸಹ ಮೀಟಿಂಗ್ ಅಟೆಂಡ್ ಮಾಡ್ತೇವೆ ಅವ್ರ ಒಟ್ಟಿಗೆ ಚರ್ಚೆ ಮಾಡ್ತಾರೆ ಯಾವ ರೀತಿ ಅದನ್ನ ಮಾಡ್ಲಿಕ್ಕಾಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ ಎಸ್ ಸರ್ ಖಂಡಿತ ಗೋಪಾಲ್ ಪೂಜಾರಿ ಅವರೇ ಸಾಧ್ಯವಾದ ಮಟ್ಟಿಗೆ ಸದ್ಯದಲ್ಲೇ ಇದಕ್ಕೆ ಒಂದು ಪರಿಹಾರ ಲಭಿಸಲಿಕ್ಕಿದೆ ಅನ್ನೋದು ಆ ಭಾಗದ ಜನತೆ ಕೂಡ ಇವತ್ತು ಬಯಸ್ತಾ ಇದ್ದಾರೆ ತಮ್ಮಿಂದ ಅದು ಸಾಧ್ಯವಾಗ್ತದೆ ತಾವು ಪ್ರಯತ್ನಿಸ್ತೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಅಧಿವೇಶನ ಮುಖ್ಯಸ್ಥರ ಪ್ರಾಧಿಕಾರ ಐಆರ್ಬಿ ಜಿಲ್ಲಾಧಿಕಾರಿ ನಾನು ಸಂಬಂಧಪಟ್ಟ ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ತಡೀಲಿಕ್ಕಾಗ್ತದೆ ಅನ್ನೋ ಬಗ್ಗೆ ಚಿಂತನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಧನ್ಯವಾದಗಳು ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ
ಸೊ ಅಧಿವೇಶನ ಮುಗಿದ ಕೂಡಲೇ ಈ ಕುರಿತಾಗಿ ಚರ್ಚೆಯನ್ನು ಮಾಡಿ ನಾವು ಸಂಪರ್ಕಕ್ಕೆ ಪಡಿತೇವೆ. 6 ತಿಂಗಳ ಹಿಂದೆ ಈ ಕುರಿತಾಗಿ ನಾವು ರಿಪೋರ್ಟ್ ಅನ್ನು ಕಳಿಸಿದ್ವಿ. ಇದು ಗುಡ್ಡ ಕುಸಿತದೆ, ನೀವು ಜೆ ಡಿ ಮಣ್ಣನ್ನೆಲ್ಲ ಸರಿಯಾಗಿ ಪರಿಶೀಲಿಸ್ತಾ ಇದ್ರೆ ಅದು ಗುಡ್ಡ ಕುಸಿತದೆ ಅನ್ನೋದನ್ನ 6 ತಿಂಗಳ ಹಿಂದೆ ನಾವು ನೀಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಅವರು ಈಗ ನೀಡಿದಾರಲ್ವಾ? ಅವರು ನೀಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳೋದಿಲ್ಲ, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮ ಇವರು ಕೂಡ ಸುಕುಮಾರ್ ಶೆಟ್ಟಿ ಅವರು ಕೂಡ ಹೇಳಿದ್ರು. ನಾವು ಅಲ್ಲ, ಅವರು ಅದನ್ನ 2ನೇ ಬಾರಿ ಸ್ಪಷ್ಟವಾಗಿ ಹೇಳಿದ್ರು, ಏ ನೀಡಿದೆನ್ ಮರೆ ಅಂತ. ಹೌದು, ಗೋಪಾಲ್ ಪೂಜಾರಿ ಅವರು ನಾವು ತಿಳಿದ್ರು ಬಹುಶಃ ಮರೆ ಎಲ್ಲ ಹೇಳುವಾಗ ಓ ಇವರು ನೀಡಿದ್ದಾರೆ, ಇದ್ರು ನಾವು ಹೆದರಿ ಆದ್ರೂ ನೀಡಿದ್ದಾರೆ ಅಂತಕೋಬೇಕಾಗ್ತದೆ. ನೀಡಿದ್ದೆ ಹೌದಾದ್ರೆ ಬಹಳ ಒಳ್ಳೇದು, ಸಂತೋಷ. ಆದರೆ ನೀಡಿಯೂ ಅದನ್ನ ಕ್ರಮ ಸರಿಯಾಗಿ ವಹಿಸುತ್ತಿದ್ದ, ಎಚ್ಚರಿಕೆ ವಹಿಸದೆ ಅವೈಜ್ಞಾನಿಕವಾಗಿ ಮಾಡಿದವರ ಮೇಲೆ ಯಾವ ರೀತಿಯ ಕ್ರಮ ಇಲ್ಲಿವರೆಗೆ ತಗೊಂಡಿದ್ದಾರೆ ಮತ್ತು ಇನ್ನು ಮುಂದೆ ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದು ಮುಖ್ಯ. ಯಾಕೆಂದ್ರೆ ಈಗ ನೀವು ಹೇಳಿಯೂ ಮತ್ತೆ ತಪ್ಪು ಮಾಡಿದಿರಿ ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಒಂದು ಪನಿಷ್ಮೆಂಟ್ ಇರಬೇಕಲ್ಲ ಸರ್. ಅದನ್ನ ಯಾವ ರೀತಿಯಾಗಿ ನೀವು ಅವ್ರನ್ನ ಕೈದ್ ಮಾಡ್ತೀರಾ? ಅರೆಸ್ಟ್ ಮಾಡಿಸಿ ಸರ್ ಅವ್ರನ್ನ, ಅಲ್ಲಿ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿಸಿ, 2 ದಿನ ಒಳಗಡೆ ಇಡಿ. ನಿಜಕ್ಕೂ ನಿಜಕ್ಕೂ ಗೋಪಾಲ್ ಪೂಜಾರಿ ಅವರೇ ತಾವು ಏನೀಗ ಹೇಳಿದ್ರೆ ಅಧಿವೇಶನ ಮುಗಿದ ಕೂಡಲೇ ನಾನು ಇದಕ್ಕೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಸಾಧ್ಯವಾದ್ರೆ ಅಧಿವೇಶನದಲ್ಲಿ ಈ ಮಾತನ್ನು ಎತ್ತಬಹುದು, ಈ ಧ್ವನಿಯನ್ನು ಎತ್ತಬಹುದು. ಅಧಿವೇಶನದ ಮುಗಿಯುವವರೇ ಕಾಯ್ದೆಗೆ ಅಧಿವೇಶನದಲ್ಲೇ ಈ ವಿಚಾರವನ್ನ ಎತ್ತಿದ್ರೆ ವಿರೋಧ ಪಕ್ಷಕ್ಕೂ ಮುಜುಗರ ಆಗ್ತದೆ, ಅವರು ಕ್ರಮವನ್ನು ಕೈಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಆಡಳಿತ ಪಕ್ಷವು ಈ ಕುರಿತಾಗಿ ನಿಗಮವನ್ನು ವಹಿಸ್ತದೆ. ಖಂಡಿತ, ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಮಾನ್ಯ ವಿರೋಧ ಪಕ್ಷದವರಲ್ಲಿ ನಾನು ಕೇಳೋದು ಒಂದೇ, ಸ್ವಾಮಿ ಬೇರೆ ಯಾರಾದರೂ ಒಂದು ಸಣ್ಣ ತಪ್ಪು, ನಮ್ಮ ಜನ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದ್ದೆ ಹೋದಾದರೆ ಅವನ ಮೇಲೆ ತಕ್ಷಣವಾಗಿ ಕ್ರಮ ತಗೊಳ್ತಾರೆ. ಆದರೆ ಇದು ಇಷ್ಟು ದೊಡ್ಡ ಒಂದು ಅನಾಹುತ ಮಾಡಿದಾರಲ್ಲ, ಇಷ್ಟು ದೊಡ್ಡ, ಅದು ಅಲ್ಲದೇ 5 ಅವರ್ ಅಲ್ಲಿ ನಿಲ್ಲಿಸಿದ್ದಾರೆ, 2 ಅವರ್ ಬಿಟ್ಟು ಅಲ್ಲಿ ಬಂದಿದ್ದಾರೆ, ಈ ಥರ ಇದೆಯಲ್ಲ, ಅವರಿಗೆ ಏನು ಶಿಕ್ಷೆ ಕೊಡಿಸ್ತೀರಾ? ಅವರು ಹಣ ತಗೊಂಡು ಮಾಡ್ತಾ ಇರೋದು ಹಾಗೆ ಪುಕ್ಷಟ ಮಾಡ್ತಾ ಇದ್ದಾರಾ? ಇಲ್ಲ ಅಲ್ಲ, ಸಾರ್ವಜನಿಕ ಸೇವೆ ಮಾಡ್ತಾ ಇಲ್ಲ ಅವರು. ಸಾರ್ವಜನಿಕ ಸೇವೆ ಮಾಡುವುದಾಗಿದ್ರೆ ಏನೋ ಒಂದು ತಪ್ಪ. ಸಾರ್ವಜನಿಕ ಸಾರ್ವಜನಿಕ ಸೇವೆ ಮಾಡೋರ್ನ ಮೂಲೆ ಕೂರಿಸ್ತಾರೆ, ಏನೇನು ಅಪೋದನೆ ಹಾಕ್ಬಿಟ್ಟು. ಇವರು ಹಣ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳಿ, ಹಣ ಕೊಡ್ತಾ ಇದ್ದೀರಾ ನೀವು, ನಮ್ಮ ಹಣನ ನೀವು ಕೊಡ್ತಾ ಇದ್ದೀರಾ ಅವರಿಗೆ, ಅವ್ರನ್ನ ಕೇಳಿ, ಅವರಿಗೆ ಕೇಸ್ ಮಾಡಿ, ಅವ್ರ ಮೇಲೆ ಕಪ್ಪು ಪಟ್ಟಿ ಹಾಗೆ ಸೇರಿಸಿಬಿಡಿ ಅವ್ರನ್ನ. ಯಾಕೆ? ಯಾಕೆಂದ್ರೆ ಅದು ಒಂದೇ ಅಲ್ಲ ಸರ್, ಇನ್ನೂ ಹಲವಾರು ಜಾಗದಲ್ಲಿ, ಇಡೀ ಉಡುಪಿ ಜಿಲ್ಲೆಯಲ್ಲೇ, ನಾನು ಉಡುಪಿ ಜಿಲ್ಲೆ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಉಡುಪಿ ಜಿಲ್ಲೆಯಲ್ಲಿ ಅವ್ರ ಕೆಲಸ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಎಲ್ಲೆಲ್ಲಿ ಕ್ಲೀನಾಗಿ ಎಷ್ಟು ಸ್ಪಷ್ಟವಾಗಿ ನಡೀತಾ ಇದೆ, ಅರ್ಧ ಮಾಡ್ತಾರೆ ಅರ್ಧ ಅಲ್ಲಿ ಬಿಟ್ಟು ಹೋಗ್ತಾರೆ. ಇವತ್ತು ಕುಂದಾಪುರದಿಂದ ನಾವು ಹೋಗಲಿಕ್ಕೆ ಈಗ ಕನಿಷ್ಠ ಬೆಂಗಳೂರಿನಲ್ಲಿ ಹೆಬ್ಬಾಳದಿಂದ ಯಶವಂತಪುರಕ್ಕೆ ಬಂದ ಒಂದು ವ್ಯವಸ್ಥೆ ಇದೆ, 2 ಅವರ್ಸ್ ಬೇಕಾಗ್ತದೆ. ಬರೀ ಅಲ್ಲಿಂದ ಒಂದು 25-30 ಕಿಲೋಮೀಟರ್ ಹೋಗ್ಲಿಕ್ಕೆ ನಮಗೆ 2 ಗಂಟೆ ಬೇಕು, ಅಷ್ಟು ಟ್ರಾಫಿಕ್ ಇದೆ ಅಲ್ಲಿ. ಅಲ್ಲಿ ಜನರು ಹಳ್ಳಿಯವರು ಒಂದೊಂದು ಬಸ್ ಇರುವಂತ ಜಾಗ ಇದೆ ಕೆಲವೊಂದೊಂದು ಜಾಗದಲ್ಲಿ. ಈಗ ಮೊನ್ನೆ ನಮ್ಮ ಮಾನ್ಯ ಶಾಸಕರೇ ಬಿಡುಗಡೆ ಮಾಡಿದ್ದು ಒಂದೊಂದು ಬಸ್ ಇದೆ, ಅದನ್ನೇ ನಂಬ್ಕೊಂಡಿದ್ದವ್ರು ಬಂದಿರ್ತಾರೆ. ಅವ್ರು 2-2 ಗಂಟೆ ಇಲ್ಲಿದ್ರೆ ಅವ್ರಿಗೆ ಮನೆಗೆ ಹೋಗೋದು ಹೇಗೆ? ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗೆ? ಯಾಕೆ ಅವ್ರಿಗೆ ಒಂದು ಕ್ರಮ ಇಲ್ವಾ? ಒಂದು ಕಂಪನಿಗೆ ಒಂದು ಕ್ರಮ ಇಲ್ವಾ? ಶಿಸ್ತುಬದ್ಧತೆ ಇಲ್ವಾ? ಅವ್ರನ್ನ ಕೇಳೋರು ಇಲ್ವಾ? ಹಾಗಾದರೆ ಇಂಥ ಒಬ್ಬ ಶಾಸಕರು ಹೇಳಿದ್ರು ಅವರು ಅದನ್ನ ಗಮನಕ್ಕೆ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಇದಿರ್ಬೋದು? ಅವರನ್ನ ಹಿಡಿಯೋರು ಯಾರು? ಹಾಗಾದ್ರೆ ಶಾಸಕರು ಹೇಳಿದ್ದು ಕೇಳಿದ್ರೆ ಇರ್ತಕ್ಕಂತ ಅನೇಕ ಜನರಲ್ಲಿ ಇರ್ತಕ್ಕಂತ ಪ್ರಶ್ನೆ ಐತೆ, ಇದಕ್ಕೆ ಯಾರು ಹೊಣೆ? ನಾವು ಯಾರ ಹತ್ರ ಹೋಗಿ ಕೇಳಬೇಕು? ಅಲ್ಲಿ ನೋಡಿದ್ರೆ ಯಾವ್ದೋ ಓರ್ವ ಅಧಿಕಾರಿ ಬರ್ತಾನೆ, ಜೇವಿಂದ ಕೈ ತೆಗೆಯುವಂತ ತಾಳ್ಮೆ ಇಲ್ಲ, ಡಿ ಸಿ ಅವರು ಎದುರಿಡುತ್ತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಇವ್ರು ಯಾರು ಕೇಳಲಿಕ್ಕೆ ನಮ್ಗೆ? ಕೇಂದ್ರ ಜಿಲ್ಲಾಧಿಕಾರಿಗೆ ಇವ್ರು ಯಾರು ಕೇಳಲಿಕ್ಕೆ ಅನ್ನುವಂತ ಮಾತಾಡ್ತಾ ಇದ್ದಾನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ತೋರಿಸ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ ಅವನಲ್ಲಿ ಇದ್ಕೊಂಡು. ಯಾವ ರೀತಿ ಅವರ ಒಂದು ಇದು ನೋಡಿದ್ರಿ, ಅಷ್ಟು ಒಂದು ಬೇಜವಾಬ್ದಾರಿ ತಂದಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಏನು? ಯಾಕೆಂದ್ರೆ ಇದು ಸಾರ್ವಜನಿಕರ ಹಣ ಅಲ್ಲ, ಹಾಗಾಗಿ ಕೇಳಬೇಕಾಗಿ ಬಂದಿದೆ. ಬೈಂದೂರು ಭಾಗದಿಂದ ಈ ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾ ಇದ್ದೀರಾ, ಇದು ಬೇರೆ ಯಾರದ್ದು ಅಲ್ಲ, ನಿಮ್ಮದೇ ಹಣದಲ್ಲಿ ಇವತ್ತು ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಇದುವರೆಗೆ ನೀವು ಪೇ ಮಾಡಿದಂತ ಟ್ಯಾಕ್ಸ್ ನ ಹಣದಲ್ಲಿಯೇ ಈ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಯು ಪೀಪಲ್ ಹ್ಯಾವ್ ರೈಟ್ಸ್ ಟು ಆಸ್ಕ್, ಇದನ್ನ ಕೇಳುವಂತಹ ರೈಟ್ ನಿಮ್ಮ ಹತ್ರ ಇದೆ. ಇವತ್ತು ಸುಕುಮಾರ್ ಶೆಟ್ಟಿ ಅವರ ಬಳಿ ಹೋಗಿ ಕೇಳಬೇಕೋ, ಅಥವಾ ಶಾಸಕರ ಬಳಿ ಹೋಗಿ ಕೇಳಬೇಕೋ, ರವಿ ಪೂಜಾರಿ ಅವರ ಬಳಿ ಹೋಗಿ ಕೇಳಬೇಕೋ, ಅಥವಾ ಸಂಸದರ ಬಳಿ ಹೋಗಿ ಕೇಳಬೇಕು? ಸಂಸದರು ಇವತ್ತು 2018 ಎಲೆಕ್ಷನ್ನಲ್ಲಿ ಬಿಸಿಯಾಗಿದ್ದಾರೆ. ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಯಾವ ರೀತಿ ಕಾಣಿಸ್ತಾ ಇಲ್ವೋ, ಅಲ್ಲಿ ಯಡಿಯೂರಪ್ಪರವರು ಅದೇ ರೀತಿ ಕಾಣಿಸ್ತಾ. ಸೊ ಯಾರು ಆಗದೆ ಇದ್ರ ಬಗ್ಗೆ ನಿಗಮವನ್ನು ವಹಿಸುವವರು, ಕೇಂದ್ರಕ್ಕೆ ಇದನ್ನು ಮುಟ್ಟಿಸುವವರು ಯಾರು, ಅಥವಾ ಈ ಕಳಪೆ ಕಾಮಗಾರಿ ಕುರಿತಾಗಿ ಕ್ರಮವನ್ನು ಕೈಗೊಳ್ಳುವವರು ಯಾರು? ಅದೇ ಈಗ ಗೊತ್ತಾಗ್ತಾ ಇರೋದೇ, ಈಗ ಸಾಮಾನ್ಯ ನಾವು ಸಮಾಜ ಸೇವಕರು ಸಾಮಾನ್ಯ ಹೊರಗಡೆ ಇರೋರು, ನಮಗೆ ಅದು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ನಂಗೆ ಸ್ಪಷ್ಟನೇ ಬೇಕು. ಯಾಕೆ ಅಂತೇಳಿದರೆ ಸಂಸದರು ಕೇಳಿದರೆ ಇದು ನಮ್ಮ ಇದಕ್ಕೆ ಬರೋದಿಲ್ಲ ಅವರಿಗೆ ಅಂತೇಳಿ ಇವರು ಶಾಸಕರ ಮೇಲೆ ಹಾಕ್ತಾರೆ, ಶಾಸಕರು ಕೇಳಿದರೆ ಅವ್ರ ಮೇಲೆ ಹಾಕ್ತಾರೆ. ಏನಿದು ಕೆಸರು ಆಟನ, ಅಥವಾ ಜನಗಳನ್ನು ಒಂದು ಇದು ಮಾಡುವಂಥ ಆಟನ ಇದು?
ಯಾರು ಅದಕ್ಕೆ ರೆಸ್ಪಾನ್ಸ್ ಯಾರು? ನಿಜಕ್ಕೂ ಕೂಡ ಕೆಸರೆರ ಚಾಟವನ್ನ ಬದಿಗೆ ಇಟ್ಟು ಇಬ್ಬರು ಒಟ್ಟು ಸೇರಿ ಇವತ್ತು ಸಮಾವನ ಕೈಗೊಳ್ಳಬೇಕಾಗಿದೆ. ನಾನು ರವಿಶೆಟ್ಟಿ ಅವರನ್ನ ನಿಮ್ಮೊಂದಿಗೆ ಹೆಚ್ಚಿನ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒತ್ತಿನಣೆ ರಾಧ ಅಂತ, ಇದು ಅವಾಂತರ, ಯಾರು ಇದಕ್ಕೆ ಹೊಣೆಯಾಗ್ತಾರೆ, ಯಾರು ಇದಕ್ಕೆ ಸ್ಪಂದಿಸಬೇಕಾಗಿದೆ, ಯಾರು ಇದರ ಜವಾಬ್ದಾರಿ ಆಗ್ತಾರೆ? ಅಪಾಯ ಸಂಭವಿಸುವ ನಡುವೆ ಮೊದಲೇ ಇದೀಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಅನೇಕ ಜನಪ್ರತಿನಿಧಿಗಳನ್ನು ಕೂಡ ನಾವು ನೇರ ಸಂಪರ್ಕಕ್ಕೆ ಪಡಿತೀವಿ. ನಮ್ಮೊಂದಿಗೆ ರವಿಶೆಟ್ಟಿ ಅವರು ಏನಿದ್ದಾರೆ ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತೇನೆ. ಇತನ ನಡುವೆ ರಾಜೇಶ್ ಕಿಣಿಯವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಿಣಿಯವರೇ, ಒತ್ತಿನಣೆಯಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನು ತಾವು ಗಮನಿಸ್ತಾ ಇದ್ದೀರಾ, ತಾವು ಈ ಕುರಿತಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಈಗ ಈ ಮೊದಲು ಮೊಟ್ಟ ಮೊದಲನೇದಾಗಿ ಈಗ ಅಲ್ಲಿ ಕಾರ್ಯಕ್ರಮ IRB ಅವರು ಆ ಕೆಲಸವನ್ನು ಯಾವಾಗ ಪ್ರಾರಂಭ ಮಾಡಿದ್ರು ಆ ದಿವಸದಿಂದ ಅಲ್ಲಿ ಒಂದಲ್ಲ ಒಂದು ತೊಂದರೆಗಳು ಆ ಭಾಗದ ಜನರಿಗೆ ಆಗ್ತಾ ಇದೆ. ಅಲ್ಲಿ ಗುಡ್ಡವನ್ನ ಕುಸ್ತು ಆ ದಾರಿಯನ್ನ ಮಾಡುವಂತ ಇವರು ಏನ್ ಚಾಲನೆಯನ್ನ ಕೊಟ್ರು, ಆಗಲೇ ಅಲ್ಲಿ ಎರಡು ಸಾವು ಸಂಭವಿಸಿದೆ. ಒಂದು ಇಟಾಚಿಗೆ ಅಲ್ಲಿ ಬಂಡೆ ಕುಸ್ತು ಬಿದ್ದು ಅದರ ಚಾಲಕರು ಹಾಗೂ ಅದರ ನಿರ್ವಾಹಕರು ಇಬ್ರು ಕೂಡ ಈ ಹಿಂದೆ ಸತ್ತೋಗಿದ್ದಾರೆ ಅಂತ ಹೇಳಿ ಹೇಳುವಂತದ್ದು IRB ಅವರಿಗೂ ಕೂಡ ಗೊತ್ತಿದೆ. ನಾವು ಕೂಡ ವರದಿಯನ್ನು ಮಾಡಿದ್ವಿ ಇದನ್ನ. ಅದನ್ನ ಆ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ಇರ್ಬಹುದು ಅಥವಾ ಸಂಸದರು ಇರ್ಬಹುದು, ಜನಪ್ರತಿನಿಧಿಗಳಿರ್ಬಹುದು, ಲೋಕೋಪಯೋಗಿ ಇಲಾಖೆಯವರು ಇರ್ಬಹುದು ಅಥವಾ IRB ಸಂಸ್ಥೆಯವರು ಇರ್ಬಹುದು, ಇದರ ಬಗ್ಗೆ ಸೂಕ್ತವಾದಂತಹ ಒಂದು ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು, ಅವರ ಗಮನಕ್ಕಿತ್ತು. ಅಲ್ಲದೆ ಅಲ್ಲಿ ಯಾವ ಎಲ್ಲಾ ರೀತಿಯ ವೈಜ್ಞಾನಿಕವಾದಂತಹ ಪರೀಕ್ಷೆಗಳನ್ನ ಆ ಮಣ್ಣನ್ನ ಲ್ಯಾಬೋರೇಟರಿ ಕಳಿಸಿಕೊಟ್ಟಾಗ ಅದರ ಒಂದು ಪರೀಕ್ಷೆಯನ್ನ ಮಾಡಿದಾಗ್ಲೂ ಕೂಡ ಯಾರೂ ಕೂಡ ಅವರಿಗೆ ಇದನ್ನ ನೀವು ಮಾಡಿ ಅಂತ ಹೇಳಿ ಹೇಳುವಂತ ರಿಪೋರ್ಟ್ ಅನ್ನ ಅವರಿಗೆ ಕೊಟ್ಟದ್ದು ಈವರೆಗೂ ಕೂಡ ದಾಖಲೆ ಇಲ್ಲ. ಅದರ ಬಗ್ಗೆ ಆ ಮಣ್ಣು ಮೇಲ್ಭಾಗದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಗುಡ್ಡದ ರೀತಿಯಲ್ಲಿ ಕಂಡ್ರು ಮೇಲೆ ಬಂಡೆ ಕಲ್ಲುಗಳಿದ್ದು ಅದರ ತಳಭಾಗದಲ್ಲಿ ಈಗ ಏನ್ ಇವರು ರಸ್ತೆಯನ್ನ ಕೊರೆದು ಡಾಮರೀಕರಣವನ್ನ ಮಾಡಿದ್ದಾರೆ ಅದರ ಸರಿಸಮಾನವಾದ ಭಾಗದಲ್ಲಿ ಶೇಡಿಯ ಮಣ್ಣಿನಿಂದ ಆವೃತವಾದಂತ ಒಂದು ಜಾಗ ಅದು. ಅಲ್ಲಿ ಮಳೆಯ ನೀರು ಬಿದ್ದಾಗ ಆ ಮಣ್ಣು ನೀರಿನೊಂದಿಗೆ ಮಿಶ್ರವಾಗಿ ಹರಿದು ಹೋಗುತ್ತದೆ, ಅಲ್ಲಿ ಯಾವುದನ್ನು ಕೂಡ ಅದು ಇಟ್ಕೊಳ್ಳುವುದಿಲ್ಲ. ಹಾಗಾಗಿ ಆ ಗುಡ್ಡ ಜರಿಯುತ್ತಾ ಬರ್ತದೆ, ಒಳಗಡೆ ಕೊಡೆದುಕೊಂಡು ಹೋಗುವ ರೀತಿಯಲ್ಲಿ ಹೊರಡ್ತದೆ. ಹೊರದಾಗ ಈ ಭಾಗ ಅಂತ ಹೇಳುವುದು ಕುಸಿತ ಹೋಗ್ತದೆ, ಹಾಗಾಗಿ ಕುಸಿತ ಬರ್ತಾ ಇದೆ. ಅದರ ಬಗ್ಗೆ ಇವರದ್ದು ಯಾವುದೇ ಕ್ರಮಗಳಿಲ್ಲ. ಹಾಗೆ ಆ ಒತ್ತಿನಣೆಗೆ ತಳಭಾಗದಲ್ಲಿ ಅಂದ್ರೆ ನೀವು ಕುಂದಾಪುರದಿಂದ ಭಟ್ಕಳಕ್ಕೆ ಹೋಗುವಂತ ಮಾರ್ಗದಲ್ಲಿ ನೀವು ಸಂಚಾರ ಮಾಡುವಂತ ದೃಷ್ಟಿಯಿಂದ ನೋಡಿದ್ರೆ ಎಡಭಾಗದಲ್ಲಿ ಒಂದು ಪಡುವರಿ ಅಂತೇಳಿ ಹೇಳ್ತಕ್ಕಂತ ಒಂದು ಗ್ರಾಮ ಇದೆ, ಅದು ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಅಂದ್ರೆ ಅಲ್ಲಿನ ಜನರನ್ನ ಇವರು ಕಗ್ಗೊಲೆ ಮಾಡುವುದಕ್ಕೆ ಬೇರೆ ದಾರಿ ಇಲ್ಲ, ಬೇಡ. ಯಾಕಂತ ಹೇಳಿದ್ರೆ ಇದರಿಂದಲೇ ಅವರು ಸಾಯುವಂತ ಪರಿಸ್ಥಿತಿ ಇದೆ. ಅಲ್ಲಿ ಈಗಾಗಲೇ ನಿಮ್ಮ ಮಾಧ್ಯಮದ ಯಾವುದೇ ಬಂಧುಗಳು ಹೋಗಿ ನೋಡಿದ್ರು ಕೂಡ ಕೃಷಿ ಮಾಡುವಂತಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಅಲ್ಲಿನ ಜನರ ಮನೆಯ ಒಳಗಡೆ ಆ ಶೇಡಿ ಮಣ್ಣಿನ ನೀರು ನುಗ್ಗಿ ಅವರಿಗೆ ನೆಮ್ಮದಿಯಿಂದ ಇವತ್ತೇನು ಸಿದ್ದರಾಮಯ್ಯನ ಸರ್ಕಾರ ಅನ್ನಭಾಗ್ಯ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ, ಆ ಅನ್ನಭಾಗ್ಯದ ಅನ್ನ ಕೂಡ ಬೇಯಿಸ್ಕೊಂಡು ತಿನ್ನುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಇದರ ಬಗ್ಗೆ ಯಾವುದೇ, ಈಗ ಮೊನ್ನೆ ನಾನು ನಿಮ್ದು ಯಾವುದೋ ಒಂದು ಮಾಧ್ಯಮವನ್ನು ನಾನು ನೋಡ್ತಾ ಇದ್ದೇನೆ, ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಾಹಿತಿ ಬಂತು. ಬೈಂದೂರಿನ ಶಾಸಕರಾದಂತ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಆ ಭಾಗದಲ್ಲಿ ಹೋಗಿ ನಿಂತು ತೀರಾಡ್ತಾ ಇದ್ದಾರೆ. ಒಂದು ದೂರವಾಣಿ ಕರೆಯನ್ನ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳತಕ್ಕಂಥದ್ದನ್ನ ಅವರದೇ ಪಕ್ಷದವರು ಯಾರೋ ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಮಾಧ್ಯಮಗಳಿಗೆ. ಅಂದ್ರೆ ಶಾಸಕರು ಇದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳುವುದನ್ನ ನಾಲ್ಕಾರು ಜನರಿಗೆ ತೋರ್ಪಡಿಕೆ ಮಾಡುವುದಕ್ಕಾಗಿ. ಈಗ ನಾವು ಕೇಳ್ತಾ ಇರುವಂತದ್ದು ಒಂದೇ ಪ್ರಶ್ನೆ ಸ್ವಾಮಿ, ಇವತ್ತಿನ ತನಕ IRB ಅವರು ಮಾಡಿರ್ತಕ್ಕಂತ ಕರ್ಮಕಾಂಡ ಏನಿದೆ, ನೀವು ಉಡುಪಿಯಿಂದ ಹೊರಟು ಬಂದ್ರೆ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಸೂಕ್ತವಾದಂತ ಒಂದು ರಸ್ತೆಯನ್ನ ಅವರು ಮಾಡ್ಲೇ ಇಲ್ಲ. ಅವರಿಗೆ ಟೋಲನ್ನ ಪಡಿಬೇಕಿತ್ತು, ಕೋಟೇಶ್ವರದಿಂದ ನೇರವಾಗಿ ಉಡುಪಿಯ ತನಕ ಅವರು ಒಂದು ಸುಗಮ ಸಂಚಾರವನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಮುಲ್ಕಿ ಪಡುಬಿದ್ರೆಗಳಂತ ಜಾಗಗಳಲ್ಲಿ ಡೈವರ್ಸ್ಗಳನ್ನ ಕೊಟ್ಕೊಂಡು ಅವರಿಗೆ ಟೋಲನ್ನ ಸಂಗ್ರಹ ಮಾಡ್ಬೇಕಿತ್ತು.
ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಪೇಷಂಟ್ ಇದ್ರು ಕೂಡ ಒಂದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕಿಂತ ಅಭಿವೃದ್ಧಿ ಅಂತೇಳಿ ಹೇಳುವುದಕ್ಕಿಂತ ಇಲ್ಲಿರುವಂತ ಜನರನ್ನ ಕತ್ಲಲ್ಲಿ ಇಡತಕ್ಕಂತ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಲ್ಲ. ಅಲ್ಲ, ದೇಶದ ಎಲ್ಲ ಕಡೆ ಚತುಷ್ಪದ ಹೋಗಿ ಇದೀಗ ಸಿಕ್ಸ್ ವೇ ಏಟ್ ವೇಗಳು ಆಗ್ತಾ ಇವೆ. ನಮ್ಮಲ್ಲಿ ಚತುಷ್ಪದ ಆಗ್ಲಿಕ್ಕೂ ಈ ರೀತಿ ಆಗಿರ್ತಕ್ಕಂತ ಸಮಸ್ಯೆಗಳನ್ನ ಅವರೇ ತಂದು ಕೊಟ್ಟಿದ್ದಾರೆ. ಇವತ್ತು ಜನರಿಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಜನರನ್ನ ಮಂಕು ಬೂದಿ ಎರಚುವಂತ ಕೆಲಸವನ್ನ ಈ ಕಂಪನಿಗಳು ಮಾಡ್ತಾ ಇವ್ಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತವೆ. ನೂರಕ್ಕೆ ನೂರು ಅದೇ ರೀತಿಯಲ್ಲಿ ಮಾಡ್ತಾ ಇದೆ ಇಲ್ಲಿ. ಈಗ ಏನಂತ ಹೇಳಿದ್ರೆ, ದೇವೇಗೌಡರು ಕೇಣಿ ಅವರ ನೈಸ್ ರಸ್ತೆಯ ವಿರುದ್ಧವಾಗಿ ತುಂಬಾ ಹೋರಾಟಗಳನ್ನ ಮಾಡಿದ್ರು. ಅಲ್ಲಿ ನಾನಾ ರೀತಿಯಲ್ಲಿ ಅದ್ರ ಬಗ್ಗೆ ಪ್ರತಿಭಟನೆಗಳಾಯ್ತು. ನಿಮ್ಗೆ ಉದಾಹರಣೆಗೆ ಇಲ್ಲಿಯೇ ಕೂಡ ನೀವು ಕೂಡ ವರದಿ ಮಾಡಿರಬಹುದು ಅನ್ಕೊಂಡಿದ್ದೇನೆ. ಇಲ್ಲಿ ಟೋಲ್ ಅನ್ನ ಸಂಗ್ರಹ ಮಾಡುವಾಗ ಸಾಲಿಗ್ರಾಮದಲ್ಲಿ ಸ್ಥಳೀಯವಾಗಿ ಕೆಲವಷ್ಟು ಸಂಘಟನೆಗಳು ಮುಷ್ಕರವನ್ನ ಮಾಡಿ ಅದನ್ನ ಸ್ಥಳೀಯರಿಗೆ ಟೋಲ್ ಅನ್ನ ತೆಗೆದುಕೊಳ್ಳಬಾರದು ಅಂತೇಳಿ ಹೇಳ್ತಕ್ಕಂತ ನಿರ್ಣಯವನ್ನ ತೆಗೆದುಕೊಂಡ್ರು. ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂತ ಮಧ್ವರಾಜ್ ಅವರು ಕೂಡ ಅದರ ಬಗ್ಗೆ ಯಾವುದೇ ಚಕಾರಗಳನ್ನ ಎತ್ತದೆ ಪ್ರತಿಭಟನೆ ಆದ ನಂತರ ಅದರ ಬಗ್ಗೆ ಅವರು ಸ್ಥಳೀಯರಿಗೆ ಒಂದು ಅವಕಾಶ ವಿನಾಯಿತಿ ಕೊಡಿ ಅಂತೇಳಿ ಹೇಳ್ತಕ್ಕಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಟೋಲ್ ಆಗ್ತದೆ, ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಆಗಿದೆ. ಈ ಚತುಷ್ಪಥ ಅಂತೇಳಿ ಹೇಳುವಂತಹದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಾಗಿತ್ತು. ಇದನ್ನ ಇವತ್ತು ಸಂಪೂರ್ಣವಾಗಿ ಈ ಭಾಗದಲ್ಲಿ ನೀವು ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಒಂದು ಆಸ್ಪತ್ರೆಗೆ ಹೋಗ್ತೇನೆ ಅಂತ ಹೇಳಿದ್ರೆ ಒಂದು ಪ್ರೆಗ್ನೆಂಟ್ ಹೆಂಗ್ಸ್ ಅನ್ನ ಈ IRB ಅವರ ರಸ್ತೆ ಕಾಮಗಾರಿ ಆರಂಭ ಆದ ನಂತರ ನಾವು ಕರ್ಕೊಂಡು ಹೊರಟ್ರೆ ಯಾವುದೇ ಆಸ್ಪತ್ರೆಗಳಿಗೆ ನೀವು ಹೋಗುದು ಬೇಡ. ದಾರಿಯ ಮಧ್ಯದಲ್ಲಿ ಹೇರಿಗೆ ಆಗ್ತದೆ. ಅಲ್ಲ, ರಸ್ತೆ ಬ್ಲಾಕ್ ಆದಾಗ JCB ಬರ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಆ ರಸ್ತೆಯಲ್ಲಿ. ಅದೇ, ಈಗ ಎಲ್ಲಿ ನೋಡಿದ್ರು ಹೊಂಡ, ಎಲ್ಲಿ ನೋಡಿದ್ರು ಹೊಂಡ. ಒಂದೇ ಕಡೆಗಳಲ್ಲಿ ಇವರು ಸಂಪೂರ್ಣವಾಗಿ ನಾವು ರಸ್ತೆಯನ್ನು 1 ಕಿಲೋಮೀಟರ್ ಸಮರ್ಪಕವಾಗಿ ಮಾಡಿ ಬಿಟ್ಟುಕೊಟ್ಟಿದ್ದೇವೆ ಅಂತ ಹೇಳಿ ಹೇಳುವಂತ ನಿದರ್ಶನ ಇದ್ರೆ IRB ಅವರನ್ನ ನಿಮ್ಮ ವಾಹಿನಿಗೆ ಕರ್ಸ್ಕೊಳ್ಳಿ, ಅವ್ರು ಮಾತಾಡ್ಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಇವ್ರು ಎಲ್ಲಿ ಆದ್ರು ಕುಂದಾಪುರದಿಂದ ಹಿಡಿದು ಎಲ್ಲಿ ಮಾಡ್ಕೊಟ್ಟಿದ್ದಾರೆ ಕೇಳಿ. ಮೊನ್ನೆ ಅದೃಷ್ಟವಶಾತ್ ಪಾರಾಗಿದೆ ಮಹಾರಾಜ ಸ್ವಾಮಿ ಅಂತೇಳಿ ಹೇಳುವಂತ ತ್ರಾಸಿ ಕಡಲ ತಡಿಯಲ್ಲಿ ಇಡೀ ರಸ್ತೆ ಬಿರುಕು ಬಿಟ್ಟಿದೆ. ಇಡೀ ರಸ್ತೆ ಬಿರುಕು ಬಿಟ್ಟಿದೆ. ನೀವು ವರದಿ ಮಾಡಿರ್ಬೋದು ಅಥವಾ ನಿಮ್ಮ ಮಾಧ್ಯಮಕ್ಕೆ ಮಾಹಿತಿ ಬಂದಿರ್ಬೋದು, ಸಂಪೂರ್ಣವಾಗಿ ರಸ್ತೆ ಅಂತ ಹೇಳುವಂತಹದ್ದು ಬಿರುಕು ಬಿಟ್ಟಿದೆ. ಎಲ್ಲಿ ಆದ್ರೂ ಕೂಡ ಯಾರಾದ್ರೂ ಏಕಾಂಗಿಯಾಗಿ ಸಂಚಾರ ಮಾಡ್ತಾ ಇರುವಂತ ದ್ವಿಚಕ್ರ ವಾಹನ ಸವಾರ ಆದ ದಾರಿಯಲ್ಲಿ ಹೋದ್ರೆ ಏನ್ ಪರಿಸ್ಥಿತಿ? ಯಾರಿಗೆ ರಕ್ಷಣೆ ಎಲ್ಲಿದೆ? ಜನರಿಗೆ ಜೀವಕ್ಕೆ ಏನ್ ಬೆಲೆ ಇದೆ? ಇವರು ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರಿಗಳಿಗೆ ಅವ್ಯಾಹತವಾದ ತಾವು ಆಗವೇ ಹೇಳ್ದಾಗೆ ಟೋಲ್ ಅನ್ನ ಇವತ್ತು ಜನ ಬೇಡ ಬೇಡ ಅಂತ ಹೇಳಿದ್ರು, ಪಟಪಟ ಅದನ್ನ ನಿರ್ಮಾಣವನ್ನ ಮಾಡಿದ್ರು. ಸುಸಜ್ಜಿತವಾಗಿರ್ತಕ್ಕಂಥ ಟೋಲ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ, ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಸಾಧ್ಯವಾಗುವುದಿಲ್ಲ. ಅಲ್ಲ, ನಿಜಕ್ಕೂ ರಾಜೇಶ್ ಕಿಣಿ ಅವರೇ, ಈಗ ಇರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಯಾರು ಹೊಣೆ, ಯಾರತ್ರ ಹೋಗಿ ಕೇಳಬೇಕು, ಯಾವ ಜನಪ್ರತಿನಿಧಿಗಳನ್ನ ಹಿಡಿಬೇಕು ಅಥವಾ ಯಾವ ಕಂಪನಿಯನ್ನ ಹಿಡಿಬೇಕು ಅನ್ನುವಂಥ ಪ್ರಶ್ನೆ ಆ ಭಾಗದ ಜನರಲ್ಲಿ ಇದೆ. ನೋಡಿ ಸರ್, ಈಗ ಇದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರ ಉಸ್ತುವಾರಿ ಒಳಗಡೆ ಬರ್ತದೆ. ಇಲ್ಲಿಗೆ ಬೈಂದೂರಿನ ಶಾಸಕರಾದಂತ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರಿದ್ದಾರೆ, ಸಂಸದರಾದಂತ ಯಡಿಯೂರಪ್ಪನವರು ಇದ್ದಾರೆ. ಯಾರೂ ಕೂಡ ಇದರ ಬಗ್ಗೆ ತಲೆಯನ್ನ ಹಾಕ್ತಾ ಇಲ್ಲ, ಯಾರು ಕೂಡ ಇದ್ರ ಬಗ್ಗೆ ತಲೆಯನ್ನ ಹಾಕ್ತಾ ಇಲ್ಲ. ಮರಳಿಗಾಗಿ ಕೆಲವಷ್ಟು ಕಡೆ ಹಾಹಾಕಾರಗಳಾಯ್ತು. ತಕ್ಷಣ ಎಚ್ಚೆತ್ತಂತ ಶಾಸಕರು, ಯಾವುದೇ ಶಾಸಕರಿರ್ಲಿ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಶಾಸಕರು ಪ್ರವಾಸಿ ಬಂಗಲೆಯೊಂದರಲ್ಲಿ ಸಭೆಯನ್ನ ಕರೆದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಉದ್ಯಮಿಗಳಿಗೆ ಮಲ್ಲನ್ನ ಬಿಟ್ಟುಕೊಡಿ ಅಂತೇಳಿ, ಯಾಕಂತಂದ್ರೆ ಇವರಿಗೆ ಅದರಿಂದ ಲಾಭ ಇದೆ ಸ್ವಾಮಿ. ಹಂಸೆ ಬರ್ತದೆ. IRB ಅವರು ಮಾಡ್ತಾ ಇರುವಂತ ಕರ್ಮಕಾಂಡ ಶಿರೂರಿನ ಜನ, ಪಡುವರಿಯ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಗುಳೆ ಹೋಗುವಂತ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಎಲ್ಲ ಸಂಪನ್ಮೂಲಗಳು ಇದೆ, ಹಸಿರಿಗೆ ಮೇವಿದೆ, ಭತ್ತ ಬೆಳಿಲಿಕ್ಕೆ ಗದ್ದೆ ಇದೆ, ಕುಡಿಲಿಕ್ಕೆ ನೀರಿದೆ, ಉಳಿಕೊಳ್ಳಿಕ್ಕೆ ಭೂಮಿ ಇದೆ, ಎಲ್ಲವೂ ಇದೆ. ಏನು ಬಯಲು ಸೀಮೆ ಅಲ್ಲ, ಆದರೆ ಇದ್ದು ಇಲ್ಲದಂತೆ ಬದುಕುವಂತಹ ವಾತಾವರಣ ನಿರ್ಮಾಣವಾಗಿದೆ. ಆದ್ರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಿನ್ನೆ ಮೊನ್ನೆ ಹೋಗಿ ನೋಡಿದ್ರೆ ಅಲ್ಲಿ ನಿಜಕ್ಕೂ ಕೂಡ ಅದು ಒಂದು ತರ ಮುಳುಗಡೆ ಪ್ರದೇಶ ಆಗಿ ಕಾಣ್ತಾ ಇದೆ, ಒಂದು ಹಾಳು ಬಿದ್ದಂತ ಊರಾಗಿ ಕಾಣ್ತಾ ಇದೆ. ಆ ಸೇಡಿ ನೀರು ಕೊಚ್ಚಿಕೊಂಡು ಆ ಕೆಳಭಾಗಕ್ಕೆ ಹೋಗಿ ಸಂಪೂರ್ಣವಾಗಿ ಇಡೀ ಬೈಂದೂರನ್ನೇ ನಾಶ ಮಾಡಿ ತೆಗೆದಿದ್ದಾರೆ IRB. ರಾಜೇಶ್ ಕಿಣಿ ಅವರೇ, ಒಟ್ಟಾರೆಯಾಗಿ ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕಾಗಿದೆ. ಆ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಇವತ್ತು ಎಚ್ಚರಿಸಿಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ನಾನು ನಿಮ್ಮ ವಾಹಿನಿಯ ಮೂಲಕ ನಾನು ಕರ್ನಾಟಕ ಕಾರ್ಮಿಕ ವೇದಿಕೆ ರವಿಶೆಟ್ಟರ್ ಇರ್ಬೋದು ಅಥವಾ ಬೇರೆ ಎಲ್ಲಾ ರೀತಿಯ ಸಂಘಟನೆಗಳು, ಯಾವುದೇ ಪಕ್ಷ ಭೇದವನ್ನ ಮರೆತು ಸ್ಥಳೀಯ ಎಲ್ಲ ಮುಖಂಡರು ಕೂಡ ಒಟ್ಟಾಗಿ ಈ ರಾಜಕೀಯದವರ ವಿರುದ್ಧ ಮತ್ತೆ ಅಲ್ಲಿ ಇರ್ತಕ್ಕಂತ IRB ಅವರ ವಿರುದ್ಧ
ಥ್ಯಾಂಕ್ ಯು ರಾಜೇಶ್ ಕಿಣಿ ಅವರೇ, ರವಿಶೆಟ್ಟಿ ಅವರೇ, ಕಡೆಯದಾಗಿ ತಮ್ಮ ಚುಟುಕಾದ ಮಾತು ಬೇಕಾಗಿದೆ. ಇಷ್ಟೆಲ್ಲವನ್ನು ನೋಡಿದಾಗ ಅನೇಕರನ್ನ ನಾವು ಸಂಪರ್ಕಕ್ಕೆ ಕೂಡ ಪಡೆದ್ವಿ. ಕಡೆದಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಾ ಸರ್? ಇವತ್ತು ಅಲ್ಲಿ ಒತ್ತಿನಣೆ ಸಮಸ್ಯೆ ಇವತ್ತು ಆಗಿ ಹೋಗಿದೆ. ಇದ್ರ ಬಗ್ಗೆ ನಾವು ಇಲ್ಲಿವರೆಗೆ ಮಾತಾಡ್ತಾ ಇದ್ವಿ. ಇನ್ನು ಮುಂದೆ ಒತ್ತಿನಹಣೆಯ ರೀತಿಯೇ ಈ ಏನು ಚತುರ್ಭುಷ ರಸ್ತೆ ಎಲ್ಲಿವರೆಗೆ ಹೋಗಿದೆಯೋ, ನಾಲ್ಕು ಪಥಗಳ ರಸ್ತೆ, ಅಲ್ಲಿ ಈ ರೀತಿಯ ಎಲ್ಲಾದರೂ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡು ಅದು ಜಾಗೃತರಾಗಬೇಕು. ರಸ್ತೆಗಳು ಅವೈಜ್ಞಾನಿಕವಾಗಿದ್ದಲ್ಲಿ ಅದನ್ನು ತಕ್ಷಣವಾಗಿ ಆ ಇವರಿಂದ ದಂಡ ವಸೂಲಿ ಮಾಡಿ ಅದನ್ನು ರೀ ಅವರಿಂದನೇ ಮಾಡಿಸ್ಬೇಕು, ಅದನ್ನು ವೈಜ್ಞಾನಿಕವಾಗಿ ಮಾಡಿಸ್ಬೇಕು. ಮತ್ತೆ ನಮ್ಮ ಜನಪ್ರತಿನಿಧಿಗಳು, ದಯವಿಟ್ಟು ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಾವು ಜನಗಳ ಸೇವೆಗಾಗಿರೋರು, ನಾವು ಉತ್ತಮ ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಾಚಾಡ್ತೇನೆ. ಇದು ಒಂದು ನಮ್ಮ ನಾಡಿಗೆ ಸಂಬಂಧಪಟ್ಟ ವಿಷಯ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯ. ಇದನ್ನು ನಾವು ಅತಿ ಜಾಗರೂಕತೆಯಿಂದ ಬೇರೆಯವರ ಮೇಲೆ ಆರೋಪ ಮಾಡ್ದೇನೆ, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ದೇನೆ, ನಾವು ಈ ಕೆಲಸ ಈ ರೀತಿಯ ತಪ್ಪು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇನ್ನು ಮುಂದೆ ಆಗಬಾರ್ದು, ಆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಇದು ಮಾಡೋಣ ಅಂತ ಹೇಳ್ತೇನೆ. ನಿಜಕ್ಕೂ ತಮ್ಮ ಹೋರಾಟಕ್ಕೆ ಇವತ್ತು ಬೈಂದೂರಿನ ಜನತೆ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಧನ್ಯವಾದಗಳು. ವೀಕ್ಷಕರೇ, ಒತ್ತಿನಣೆ ಇನ್ನೂ ಕೂಡ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳದೆ ಅಥವಾ ಈ ಕಾಮಗಾರಿಯನ್ನು ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸದೇ ಇದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.